ನಮಸ್ಕಾರ ಸ್ನೇಹಿತರೆ, ಈಗಾಗಲೇ KAS ಪ್ರಿಲಿಮಿನರಿ ಎಕ್ಸಾಮ್ನ ಮುಗಿಸಿದ್ದೀರಿ, ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದೀರಿ. ಅದಕ್ಕೆ KAS ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು KAS ಮುಖ್ಯ ಪರೀಕ್ಷೆಯ ಸಂಪೂರ್ಣ ಸಿಲೆಬಸ್ನ ಒಂದು ವಿಶ್ಲೇಷಣಾ ಸರಣಿಗಳನ್ನು ಕ್ಲಾಸಿಕ್ ಎಜುಕೇಷನ್ ಆನ್ಲೈನ್ ಎಜುಕೇಷನ್ ಪ್ಲಾಟ್ಫಾರ್ಮ್ ಮೂಲಕ ನಿಮಗೆ ತರುವ ಒಂದು ಸಣ್ಣ ಪ್ರಯತ್ನ ನಮ್ಮ ಸಂಸ್ಥೆದವರು ಮಾಡ್ತಾ ಇರುವಂಥದ್ದು. ಅದರ ಅನುಕೂಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಿಮ್ಮ ಜೊತೆಗೆ ನಾವಿರ್ತೀವಿ ಅನ್ನೋ ಹಿನ್ನೆಲೆಯಲ್ಲಿ ಹಿಂದಿನ ವಿಡಿಯೋದಲ್ಲಿ ನಮ್ಮ GS ಪೇಪರ್ನ ಬೇರೆ ಬೇರೆ ಮೇನ್ಸ್ ಪೇಪರ್ನಲ್ಲಿ ಬರುವ ಸೆಕ್ಷನ್ಗಳ ಕುರಿತು ಮಾತಾಡಿದ್ದೆ. ಅದರಲ್ಲೂ ನಾನು GS ಮೇನ್ಸ್ನ ಸೆಕೆಂಡ್ ಪೇಪರ್ನಲ್ಲಿ ಬರುವಂಥ ಸೆಕ್ಷನ್ ನಂಬರ್ 1 ಜಾಗ್ರಫಿ ನೋಡಿದ್ದೆ. ಸೆಕ್ಷನ್ ನಂಬರ್ 2ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ ಇತ್ತು, 7 ಚಾಪ್ಟರ್ಗಳಿತ್ತು, ಅದನ್ನು ಕೂಡ ನೋಡಿದ್ವಿ. ಅದರ ಮುಂದುವರೆದ ಭಾಗ ಇದು. ಅದೇ ಪೇಪರ್ ನಂಬರ್ 2, GS ಪೇಪರ್ ನಂಬರ್ 2, ಮೇನ್ಸ್ ಪೇಪರ್ ನಂಬರ್ 2ನಲ್ಲಿ ಸೆಕ್ಷನ್ ನಂಬರ್ 3, ಭಾಗ ನಂಬರ್ 3, ಈ ಸೆಕ್ಷನನ್ನು ನಾವು ನೋಡಬೇಕು. ಇದು ಸಾರ್ವಜನಿಕ ಆಡಳಿತ ಹಾಗೂ ನಿರ್ವಹಣೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ಸೆಕ್ಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ. ತಯಾರಿ ಮಾಡುವಂಥವರು ಈ ಅಂಶ ತುಂಬ ಗಮನದಲ್ಲಿ ಇಟ್ಕೊಳ್ರಿ. ಏನು ಅಂತಂದರೆ, ನಾವು ಉಳಿದೆಲ್ಲ ಸಿಲೆಬಸ್ಸನ್ನು ನೋಡಿದಾಗ ಆಲ್ಮೋಸ್ಟ್ ನಾವು ಪ್ರಿಲಿಮ್ಸ್ನಲ್ಲಿ ಏನಿದೆ ಅದು ಮೇನ್ಸಲ್ಲಿದೆ ನಮಗೆ, ಹೌದಲ್ವಾ? ಅದರದೇ ಒಂದು ಅಪ್ಲೈಡ್ ಪಾರ್ಟ್ ವರ್ಷನ್ನಾಗಿ ನಮಗೆ ಮೇನ್ಸಲ್ಲಿ ನಾವು ಓದ್ತೀವಿ. ಆದರೆ ನಾವು ಪ್ರಿಲಿಮ್ಸ್ನಲ್ಲಿ ಓದದೇ ಇರುವಂತಹ ಮೇನ್ಸ್ನಲ್ಲಿ ಇರುವಂಥ ಸಿಲೆಬಸ್ ಅಂತ ಬಂದಾಗ ಪಬ್ಯಾಡ್ ಬಂದುಬಿಡುತ್ತದೆ. ಪಬ್ಯಾಡ್ ಯಾರಾದರೂ ಈ ಹಿಂದಿನ ಪ್ಯಾಟರ್ನಲ್ಲಿ KAS ಆಪ್ಷನಲ್ ಇತ್ತು, ಅವಾಗ ಪಬ್ಯಾಡನ್ನು ಆಪ್ಷನಲ್ಲಾಗಿ ತೊಗೊಳ್ತಿದ್ರು, ಅವ್ರಿಗೆ ಅದು ಈಸಿ ಆಗ್ತಿತ್ತು. ಈಗಂತೂ ಆಪ್ಷನಲ್ ಪೇಪರ್ಗಳೇ ಇಲ್ಲ. ಹಾಗಾಗಿ ಈ ಸೆಕ್ಷನ್ ಏನಿದೆಯಲ್ಲ, ಸುಮಾರು 75-80 ಅಂಕದ ಈ ಸೆಕ್ಷನ್ ಪ್ರಿಲಿಮ್ಸ್ಗೆ ಇಲ್ಲ, ಮೇನ್ಸ್ಗೆ ಮಾತ್ರ ಇದೆ. ಹಾಗಾಗಿ ಇದನ್ನು ಹೆಚ್ಚು ಒತ್ತು ಕೊಟ್ಟು ನೀವು ಓದಬೇಕು. ಇದರಲ್ಲಿ ಬರೋ ಕಾನ್ಸೆಪ್ಟ್ಗಳೆಲ್ಲವೂ ಹೊಸದು ನಿಮಗೆ. ಹಾಗಾಗಿ ಇದಕ್ಕೆ ನಾನು ಹೇಳ್ತೀನಿ, ನಿಮಗೆ ರೆಫರೆನ್ಸ್ ಬುಕ್ ಕೂಡ ಹೇಳ್ತೀನಿ ನಾನು, ಇದಕ್ಕೆ ಇದನ್ನು ಯಾವ ಸೆಕ್ಷನಲ್ಲಿ ಎಲ್ಲಿ ನೋಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಮೊದಲು ಸಾರ್ವಜನಿಕ ಆಡಳಿತದಲ್ಲಿ ಏನಿದೆ ಅಂತೇಳಿ, ಸಾರ್ವಜನಿಕ ಆಡಳಿತ ಮತ್ತು ಸಂವಿಧಾನ ಎರಡೂ ಒಂದೇ ಅಲ್ಲ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ಅ ಡಿಫ್ರೆಂಟ್ ಪಾರ್ಟ್, ಪೊಲಿಟಿಕಲ್ ಸೈನ್ಸ್ನ ಒಂದು ಪಾರ್ಟ್ ಆಗಿ. ಈಗಂತೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ಸಪ್ರೇಟ್ ಆದ ಅಧ್ಯಯನ ಶಿಸ್ತಾಗೇ ನಾವು ಮಾಸ್ಟರ್ಸ್ ಮಾಡ್ತಿರೋದನ್ನು ನಾವು ನೋಡ್ತೀವಿ. ಸೊ ನಮ್ಮ ಸಿಲೆಬಸ್ಗೆ ಪಬ್ಯಾಡ್ನಿಂದ ಏನೇನನ್ನು ತಗೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡೋಣ. ನಿಮ್ಗೆ ಇನ್ನೊಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಿಮಗೆ ಕನ್ನಡದಲ್ಲಿ ಸಾರ್ವಜನಿಕ ಆಡಳಿತದ ಬಗ್ಗೆ ಅಂತಂದರೆ ಅಥವಾ ಅಶ್ವಥಪ್ಪ ಅವರ ಪುಸ್ತಕ ಇದೆ. ಲೋಹಿತಾಶ್ವ ಅವರು ಆಥರ್ ಹೆಸರು, ಅಥವಾ ಅಶ್ವಥಪ್ಪ ಅವರು ಬರೆದಿರುವಂಥ ಪುಸ್ತಕಗಳು ಸಾರ್ವಜನಿಕ ಆಡಳಿತ ಭಾಗ 1, ಭಾಗ 2 ಅಂತ ಹೇಳಿ ಇದೆ. ಸೊ ಅವ್ರದ್ದು ಅಷ್ಟೇ ನಿಮಗೆ ಕನ್ನಡದಲ್ಲಿ ಸಿಗೋದು. ಇಂಗ್ಲೀಷಲ್ಲಾದರೆ ನಿಮಗೆ ತುಂಬ ಪುಸ್ತಕಗಳು, ಮೋಹಿತ್ ಭಟ್ಟಾಚಾರ್ಯ ಅವ್ರದ್ದಿದೆ, ಪ್ರಸಾದನ್ ಪ್ರಸಾದ್ ಅವ್ರು ಬರೆದಿರೋದಿದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ, ನೀವು ಅವುಗಳನ್ನು ಕೂಡ ರೆಫರೆನ್ಸ್ ಮಾಡ್ಕೊಳ್ಬಹುದು. ಸೊ ಏನಿದೆ ಅಂತ ನೋಡೋಣ. ಇದರಲ್ಲಿ 7 ಚಾಪ್ಟರ್ಗಳು. ಚಾಪ್ಟರ್ ನಂಬರ್ 1, ಖಾಸಗಿ ಹಾಗೂ ಸಾರ್ವಜನಿಕ ಆಡಳಿತ, ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ನಾವು ಸಾರ್ವಜನಿಕ ಆಡಳಿತ ಅಂದಾಗ ಈಗ ಸರ್ಕಾರಿ ಆಡಳಿತಗಳು ನೋಡ್ತೀವಿ, ಹಾಗೆ ಖಾಸಗಿ ವಲಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಬಿಕಾಸ್ ನೀವು ಯಾವುದೇ ಒಂದು ಖಾಸಗಿ ಸಂಸ್ಥೆಯನ್ನು ತೆಗೆದುಕೊಂಡ್ರು ಅಲ್ಲಿಯೂ ಕೂಡ ಆಡಳಿತ ಬರ್ತದೆ, ಅಲ್ಲಿಯೂ ಕೂಡ ಅಧಿಕಾರಿಗಳು, ಅವ್ರ ಕೆಳಗೆ ಸಬಾರ್ಡಿನೇಟ್ಸ್ ಅಂತ ಬರುತ್ತೆ, ಅಲ್ಲಿಯೂ ಕೂಡ ಅಧಿಕಾರ ನಿಯೋಜನೆ ಅಂತೇಳಿ ಬರುತ್ತೆ, ಸಂಘಟನೆ ಅಂತೇಳಿ ಬರುತ್ತೆ, ನಾಯಕತ್ವ ಅಂತೇಳಿ ಬರುತ್ತೆ. ಸೊ ಹಂಗಾಗಿ ಖಾಸಗಿ ಮತ್ತು ಸಾರ್ವಜನಿಕ ಆಡಳಿತ ಅಂತೇಳಿ ತೆಗೆದುಕೊಂಡಿದ್ದಾರೆ. ಸೊ ಅದರಲ್ಲಿ ಸಮಾಜದಲ್ಲಿ ಆಡಳಿತದ ಪಾತ್ರ ಏನು ಅಂತೇಳಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವಾಟ್ ಈಸ್ ದ ರೋಲ್ ಆಫ್ ಪಬ್ಲಿಕ್ ಅಡ್ಮಿನ್ ಇನ್ ಸೊಸೈಟಿ ಅಂತ ಹೇಳ್ತಾರೆ. ಸಾರ್ವಜನಿಕ ಆಡಳಿತ ಯಾಕೆ ಬೇಕು? ಯಾಕೆಂದರೆ ಸರ್ಕಾರದ ಗುರಿಗಳನ್ನು ಈಡೇರಿಸಲಿಕ್ಕೆ, ಸೇವೆಗಳನ್ನು ಜನರ ಬಾಗಿಲಿಗೆ ತಲುಪಿಸ್ಲಿಕ್ಕೆ, ಸಮಾಜದ ಕಲ್ಯಾಣ ಮಾಡಲಿಕ್ಕೆ, ಹೌದು, ಹಲವಾರು ಹಿನ್ನೆಲೆಯಲ್ಲಿ ಇದು ನೇರವಾಗಿ ಬರುವಂಥ ಪ್ರಶ್ನೆ ಮೇನ್ಸ್ನಲ್ಲಿ. ಸಾರ್ವಜನಿಕ ಆಡಳಿತದ ಮಹತ್ವ ಏನು, ಪಾತ್ರ ಏನು ಅಂತ ಚರ್ಚಿಸಿ ಅಂತ ಕೇಳ್ತಾನೆ 10 ಮಾರ್ಕ್ಸ್ಗೆ 12 ಮಾರ್ಕ್ಸ್ಗೆ. ನೋಡ್ಕೊಳ್ರಿ, ಕಲೆ ಹಾಗೂ ವಿಜ್ಞಾನವಾಗಿ ಸಾರ್ವಜನಿಕ ಆಡಳಿತ, ಇದೊಂದು ಜಿಜ್ಞಾಸೆ ಚರ್ಚೆ ಇದೆ. ಸಾರ್ವಜನಿಕ ಆಡಳಿತವನ್ನು ಕೆಲವರು ಆರ್ಟ್ ಅಂತ ಹೇಳ್ತಾರೆ, ಅಡ್ಮಿನಿಸ್ಟ್ರೇಷನ್ ಇಸ್ ಆರ್ಟ್ ಅಂತಾರೆ, ನಾಯಕತ್ವ ಬರುತ್ತೆ ಅದರಲ್ಲಿ, ಸಂಘಟನೆ ಬರ್ತದೆ, ಕೆಲವೊಬ್ಬರು ಅದನ್ನು ಸೈನ್ಸ್ ಅಂತಾರೆ, ಹೌದ್ರಿ? ಸೊ ಎರಡೂ ಚರ್ಚೆಗಳು ಸಾರ್ವಜನಿಕ ಆಡಳಿತದ ಬಗ್ಗೆ ಇದೆ. ಹಾಗಾಗಿ ಅದು ಸಿಲೆಬಸ್ಗಿದೆ, ನೀವು ನೋಡ್ಕೊಳ್ರಿ, ಅದು ಕಲೆನ ಅಥವಾ ವಿಜ್ಞಾನವ ಚರ್ಚಿಸಿ ಅಂತ ನೇರವಾಗಿ ಕೇಳಬಹುದು, ಹಾಗಾಗಿ ಅದನ್ನು ನೋಡ್ಕೊಳ್ರಿ. ಹಾಗೆ NPA, ನೂತನ ಸಾರ್ವಜನಿಕ ಆಡಳಿತ, ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ನೀವು ಪಬ್ಯಾಡನ್ನು ಹೋದರೆ ಗೊತ್ತಾಗ್ತದೆ, ಯಾಕಂದರೆ ಹಿಂದಿನ ಅಡ್ಮಿನಿಸ್ಟ್ರೇಷನ್,
ಹಿಂದಿನ ರಾಜ್ಯಗಳು ಪೊಲೀಸ್ ರಾಜ್ಯಗಳಾಗಿದ್ದು ಹೌದಲ್ವಾ? ಇಷ್ಟಾದ್ರೂ ತಿಳ್ಕೊಂಡಿರ್ತೀವಿ. ಸೊ ಪೊಲೀಸ್ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತದ ಕೆಲಸ ಏನಪ್ಪ, ಜನರ ರಕ್ಷಣೆ ಮಾಡೋದಷ್ಟೇ. ಎಲ್ಲ ಯೋಜನೆಗಳನ್ನು ಮಾಡಿ ಎಲ್ಲರಿಗೂ ವೆಲ್ಫೇರ್ ಸ್ಕೀಮ್ ಮಾಡಬೇಕಂದಿರಲಿಲ್ಲ, ಹಾಗಾಗಿ ಅದರ ಪಾತ್ರ ಕಡಿಮೆ ಇತ್ತು. ಆದರೆ ಬರ್ತಾ ಬರ್ತಾ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾದವು. ಸೊ ನೀವು ಪೊಲೀಸಿಂಗ್ ಕೆಲಸದ ಜೊತೆ ಜೊತೆಗೆ ಏನು ಮಾಡಬೇಕು, ಸಮಾಜ ಕಲ್ಯಾಣದ ಜನರ ಕ್ಷೇಮಾಭಿವೃದ್ಧಿಯ ಕಾರ್ಯಗಳನ್ನು ಮಾಡಬೇಕಾಯಿತು ಅಂಥೇಳಿ. ಹಾಗಾಗಿ ಸಾರ್ವಜನಿಕ ಆಡಳಿತ ತನ್ನ ಹಳೆಯ ಒಂದು ಕಾನ್ಸೆಪ್ಟನ್ನು ಕಳೆದುಕೊಂಡು ನೂತನ ಸಾರ್ವಜನಿಕ ಆಡಳಿತಕ್ಕೆ ಬಂತು ಅಂತ, ಎನ್ ಪಿ ಎ ಅಂತ ಹೇಳ್ತೀವಿ. ಅಲ್ಲಿಂದ ಮುಂದೆ ನೂತನ ಸಾರ್ವಜನಿಕ ನಿರ್ವಹಣೆ, ನ್ಯೂ ಪಬ್ಲಿಕ್ ಮ್ಯಾನೇಜ್ಮೆಂಟ್ ಅಂತಾರೆ. ನೋಡ್ರಿ, ಆಡಳಿತ ಮತ್ತು ನಿರ್ವಹಣೆ ಎರಡು ಶಬ್ದ ಇದೆ, ಹೌದಾ? ಆಡಳಿತ ಅಂದಾಗ ಎಲ್ಲೇ ನೀವೇ ನಿಂತು ನಡೆಸುವಂಥದ್ದು, ಮ್ಯಾನೇಜ್ಮೆಂಟ್ ನೀವು ನೋಡಿಕೊಳ್ಳುವಂಥದ್ದು ಅಂತ. ಸಿ, ಅಡ್ಮಿನಿಸ್ಟ್ರೇಷನ್ದ ಹೊಸ ರೂಪ ಬದಲಾಗ್ತದೆ, ಅದನ್ನು ನಾವು ಎನ್ ಪಿ ಎಂ ಅಂತ ಕರಿತೀವಿ. ಎನ್ ಪಿ ಎ, ಎನ್ ಪಿ ಎಂ ಅಂತೇಳಿ ಹೇಗೆ ಸಾರ್ವಜನಿಕ ಆಡಳಿತ ತನ್ನ ಹೊಸ ಮುಖಗಳನ್ನು ಇಟ್ಕೊಂಡು ಬೆಳೆದುಕೊಂಡು ಬರ್ತಾ ಇದೆ. ಜವಾಬ್ದಾರಿಯುತ ಆಡಳಿತ, ಹೌದ್ರಿ, ರೆಸ್ಪಾನ್ಸಿಬಲ್ ಅಡ್ಮಿನಿಸ್ಟ್ರೇಷನ್. ನೀವು ನೋಡ್ರಿ, ಒಂದೊಂದು ಶಬ್ದಕ್ಕೂ ಹೇಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವಾಲ್ವ್ ಆಗಿದೆ, ಸಾರ್ವಜನಿಕ ಆಡಳಿತ ಬೆಳವಣಿಗೆ ಹೊಂದಿದೆ ಅನ್ನೋದನ್ನೇ ನೋಡ್ತೀವಿ. ಸೊ ಈಗ ಅದು ಅಲ್ಲಿಂದ ಎನ್ ಪಿ ಎಂ ಇದ್ದಿದ್ದು ಇವತ್ತು ಜವಾಬ್ದಾರಿ ಆಡಳಿತ ಆಗಿದೆ. ಆಡಳಿತ ಹಾಗೂ ನಿರ್ವಹಣೆ ನಡುವಿನ ವ್ಯತ್ಯಾಸಗಳೇನು? ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್? ಕಂಪ್ಯಾರಿಸನ್ ನೋಡ್ತಾ ಬರಬೇಕು. ಅವನು ನೇರವಾಗಿ ಎಕ್ಸಾಮ್ನಲ್ಲಿ ಕೇಳ್ತಾನೆ, ವ್ಯತ್ಯಾಸಗಳನ್ನು ಕುರಿತು ಬರೆಯಿರಿ 10 ಮಾರ್ಕ್ಸ್ಗೆ, ಹೌದಾ? ನೋಡ್ತಾ ಬರಬೇಕು. ಸಿ, ಇನ್ನೊಂದು ಇಲ್ಲಿ ಕಿವಿಮಾತು ಹೇಳೋಕ್ಕೂ ಇಷ್ಟಪಡ್ತೀನಿ. ನೀವು ಯಾವುದೇ ಜಿ ಎಸ್ ಪೇಪರ್ನ ಯಾವುದೇ ಸಬ್ಜೆಕ್ಟ್ ಮೇಲೆ ವ್ಯತ್ಯಾಸಗಳನ್ನು ಬರೀರಿ ಅಂತ ಪ್ರಶ್ನೆಗಳು ಬಂತು ಅಂದ್ಕೊಡ್ರಿ. ಈಗ 4G ಮತ್ತು 5G ವ್ಯತ್ಯಾಸ ಬರೀರಿ ಅಂತೇಳಿ, CFL ಕ್ಯಾಂಡಿಸೆಂಟ್ ಬಲ್ಬ್ ನಡುವೆ ವ್ಯತ್ಯಾಸ ಬರೀರಿ, ಅಥವಾ ಏನು ನೀವು GSAT ಮತ್ತು ಇನ್ನೊಂದು ಸ್ಯಾಟಲೈಟ್ ಡಿಫ್ರೆನ್ಸ್ ಬರೀರಿ, ಈ ಥರದ್ದು ಏನಾದರೂ ಕೇಳಿದ್ರೆ, ವ್ಯತ್ಯಾಸಗಳನ್ನು ಬರೆಯುವಾಗ ಕಾಲಮ್ಗಳನ್ನು ಹಾಕ್ರಿ, ಈ ಥರದ ಕಾಲಮ್ಗಳನ್ನು ಹಾಕಿ ಬರೆಯುವಂಥ ರೂಢಿಯನ್ನು ಮಾಡ್ಕೊಳ್ಬೇಕು ನೀವು. ಸೊ ಕಾಲಮ್ಗಳಲ್ಲಿ ಮೊದಲು ಹೈಲೈಟ್ಸ್ ತೋರಿಸಿ ಆಮೇಲೆ ಎಕ್ಸ್ಪ್ಲನೇಷನ್ ಪಾರ್ಟ್ ಬರೀರಿ. ಸೊ ಆ ಥರ ಮಾಡಬೇಕು. ಹಾಗೂ ಸಾರ್ವಜನಿಕ ಆಡಳಿತ ನಡುವಿನ ವ್ಯತ್ಯಾಸ, ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತಕ್ಕೂ ಏನು ವ್ಯತ್ಯಾಸ ಇದೆ, ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ಗೂ ಒಂದು ಕಂಪನಿ ಅಡ್ಮಿನಿಸ್ಟ್ರೇಷನಲ್ಲಿ ಏನು ಡಿಫ್ರೆನ್ಸಸ್ ಇದೆ, ಈ ಥರದ ಎಲ್ಲ ಸಿಲೆಬಸ್ಸನ್ನು ನೀವು ಚಾಪ್ಟರ್ 1 ನೋಡ್ತೀರಿ. ಇದು ಪ್ಯೂರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ನೀವು ಪುಸ್ತಕದಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ, ನೋಡಿಕೊಳ್ಳ್ರಿ. ಹಾಗೆ ಸಂಸ್ಥೆಯ ಸಂರಚನೆ, ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಇದು. ಹಾಗಾದರೆ ಒಂದು ಸಂಸ್ಥೆ, ಅದು ಸರ್ಕಾರದಿರಲಿ ಖಾಸಗಿರಲಿ, ಆ ಸಂಸ್ಥೆ ಒಳಗೆ ಏನು ಬರ್ತದೆ ಅನ್ನುವಂಥದ್ದು, ಅದರಲ್ಲಿ ಹಣಕಾಸಿನ ಆಡಳಿತಾತ್ಮಕ ಶಾಸನ ಅಂತ ಹೇಳಿ, ಅಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬರ್ತದೆ. ಯಾವುದೇ ಆರ್ಗನೈಸೇಷನ್ಗೂ ಫಿನಾನ್ಸ್ ಇಂಪಾರ್ಟೆಂಟ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೆಂಗಾಗ್ತದೆ ಅಲ್ಲಿ. ಅದಾದಮೇಲೆ ಲಾ ಆ್ಯಂಡ್ ಆರ್ಡರ್ ಮ್ಯಾನೇಜ್ಮೆಂಟ್, ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆ ಅಂತ ಬರ್ತದೆ. ಸಾರ್ವಜನಿಕ ಆಡಳಿತಾಧಿಕಾರಿಗೆ ಈ ಜವಾಬ್ದಾರಿ ಬಹಳ ದೊಡ್ಡದಿರ್ತದೆ. ಎಲ್ ಆ್ಯಂಡ್ ಓ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಬರೀ ಪೊಲೀಸರ ಪಾತ್ರ ಅಷ್ಟೇ ಇರೋದಿಲ್ಲ, ಅಡ್ಮಿನಿಸ್ಟ್ರೇಟಿವ್ ರೋಲ್ ಕೂಡ ಇರ್ತದೆ. ಹಾಗಾಗಿ ಒಬ್ಬ ಅಧಿಕಾರಿಯಾಗಿ ಎಲ್ ಆ್ಯಂಡ್ ಓ ಹೇಗೆ ಮೇಂಟೈನ್ ಮಾಡ್ತೀರಿ, ಒಬ್ಬ DC ಆಗಿ ಒಂದು ಗಲಭೆ ಇರೋ ಪ್ರದೇಶಕ್ಕೆ ಹೋದರೆ ಹೇಗೆ ಮೇಂಟೈನ್ ಮಾಡ್ತೀರಿ, ಒಬ್ಬ DYSP ಆಗಿದ್ದೀರಿ, ಎಲ್ಲೋ ಒಂದು ನಕ್ಸಲೈಟ್ ಪ್ರದೇಶ ನಿಮ್ಮ ವ್ಯಾಪ್ತಿಗಿದೆ, ಜಿಲ್ಲೆ ಇದೆ, ನೀವು ಹೇಗೆ ಎಲ್ ಆ್ಯಂಡ್ ಓ ಮೇಂಟೈನ್ ಮಾಡ್ತೀರಿ, ಈ ಥರದ ಪ್ರಶ್ನಾವಳಿಗಳನ್ನು ಅವರು ಕೇಳ್ತಾರೆ. ಗಮನ ಇಟ್ಕೊಳ್ರಿ, ಜನರ ಯೋಗಕ್ಷೇಮಕ್ಕಾಗಿ ಆಡಳಿತ, ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ವೆಲ್ಫೇರ್ ಆಫ್ ದ ಪೀಪಲ್. ಸೊ ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಕ್ರಮಗಳನ್ನು ವಿವರಿಸಿ ಅಂತ ಕೇಳ್ಬಿಡುವುದು. ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್, ಯೋಗಕ್ಷೇಮದ ಆಡಳಿತ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಕ್ರಮಗಳನ್ನು ವಿವರಿಸಿ. ಆವಾಗ ಏನು ಬರೀಬೇಕು, ಮಹಿಳೆಯರಿಗೆ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ, ಬುಡಕಟ್ಟು ಜನರಿಗೆ ಏನು ಕ್ರಮಗಳನ್ನು ಕೈಗೊಂಡಿದೆ, ಬೀದಿ ವ್ಯಾಪಾರಿಗಳಿಗೆ ಏನು ಕ್ರಮಗಳನ್ನು ಕೈಗೊಂಡಿದೆ, ಮಕ್ಕಳಿಗಾಗಿ ಏನು ಕ್ರಮಗಳನ್ನು ಕೈಗೊಂಡಿದೆ, ದಿಸ್ ಈಸ್ ವಾಟ್ ವಿ ಕಾಲ್ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್. ಸೊ ಅದನ್ನೇ ಅವರು ಕೇಳಿದ್ದಾರೆ. ಸೊ ಭಾರತದ ಆಡಳಿತದಿಂದ ವಿವಿಧ ಅಂಶಗಳು, ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಭಿವೃದ್ಧಿಗಾಗಿ ಆಡಳಿತ, ಅಭಿವೃದ್ಧಿ ಆಡಳಿತದ ಬೇರೆ ಬೇರೆ ಕಾನ್ಸೆಪ್ಟ್ಗಳೇನೇನಿದೆ ಸಂವಿಧಾನ ಸಾರ್ವಜನಿಕ ಆಡಳಿತದಲ್ಲಿ, ಎಲ್ಲವನ್ನು ಕೂಡ ನೋಡ್ಕೋಬೇಕು, ಒಂದು ಗಮನದಲ್ಲಿ ಇರಲಿ. ಈ ಎಲ್ಲ ಕಾನ್ಸೆಪ್ಟ್ಗಳ ಇಂಡಿಯನ್ ಅಪ್ಲಿಕೇಬಲ್ ಪಾರ್ಟ್ ನೋಡ್ತಾ ಬರಬೇಕು ನೀವು. ಈಗ ಅಭಿವೃದ್ಧಿ ಆಡಳಿತ ಅಂತ ಹೇಳಿ ಏನು ನಿಮಗೆ ಥೇರಿ ಇದೆಯಲ್ವಾ, ಅದರ ಅಪ್ಲೈಡ್ ಪಾರ್ಟ್ ಅಭಿವೃದ್ಧಿ ಆಡಳಿತ ಭಾರತದಲ್ಲಿ ಹೇಗಿದೆ, ಭಾರತ ಸರ್ಕಾರ ಏನು ಕ್ರಮಗಳನ್ನು ಕೈಗೊಂಡಿದೆ, ಅಥವಾ ಕರ್ನಾಟಕ ಸರ್ಕಾರದ ಕ್ರಮಗಳೇನು ಅಂತೇಳಿ, ಹೌದಲ್ವಾ? ಈಗ ಜನಸೇವಕ್ ಅಂತೇಳಿ ನೇಮಕ ಮಾಡಿತು ಕರ್ನಾಟಕ ಸರ್ಕಾರ ಇತ್ತೀಚೆಗೆ, ಜನರ ಮನೆ ಬಾಗಿಲಿಗೆ ಸರ್ವಿಸ್ಗಳನ್ನು ಕೊಡೋದು, ಅವೆಲ್ಲ ಏನಪ್ಪ ಅಡ್ಮಿನಿಸ್ಟ್ರೇಷನ್ ಡೆವಲಪ್ಮೆಂಟ್ ಅಥವಾ ವೆಲ್ಫೇರ್ ಅಡ್ಮಿನಿಸ್ಟ್ರೇಷನ್ಗೆ ಎಕ್ಸಾಂಪಲ್ಸ್ ಅವು, ಅವುಗಳನ್ನು ಕೋಟ್ ಮಾಡಿ ಆನ್ಸರ್ ಬರೀಬೇಕು. ಸೊ ಚಾಪ್ಟರ್ ನಂಬರ್ 2. ಹಾಗೆ ಚಾಪ್ಟರ್ ನಂಬರ್ 3,
ಸಂಘಟನಾ ವರ್ತನೆ ಹಾಗೂ ನಿರ್ವಹಣೆಯ ಪರಿಕಲ್ಪನೆಗಳು, ಆರ್ಗನೈಸೇಷನಲ್ ಬಿಹೇವರ್ ಅಂತ ಹೇಳ್ತೀವಿ, ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್. ಒಂದು ಸಂಘಟನೆ, ಒಂದು ಆರ್ಗನೈಸೇಷನ್, ಇಲ್ಲಿ ಆರ್ಗನೈಸೇಷನ್ ಅಂತಂದಾಗ ಒಂದು ಡಿ ಸಿ ಆಫೀಸ್ ಆಗಿರ್ಬೋದು, ಒಂದು ಎ ಸಿ ಆಫೀಸ್ ಆಗಿರ್ಬೋದು, ಯಾವುದೋ ಒಂದು ಎಮ್ ಎನ್ ಸಿ ಕಂಪ್ನಿ ಆಗಿರ್ಬೋದು, ಒಂದು ಸ್ಕೂಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸಂಘಟನೆ ಅದರ ಬಿಹೇವಿಯರ್ನ ಹೇಗಿರುತ್ತೆ ಅಂತ ಹೇಳಿ ಇದೆ ಚಾಪ್ಟರ್. ಸಂಸ್ಥೆಯ ರಚನೆ, ಅದರಲ್ಲಿ ಸಿಸ್ಟಮ್ಸ್ ಹೆಂಗಿರುತ್ತೆ, ಏನೇನು ವಿಧಾನಗಳನ್ನು ಅನುಸರಿಸ್ತಾರೆ, ಏನೇನು ಕೌಶಲ್ಯಗಳು ಬೇಕು, ಒಬ್ಬ ಅಡ್ಮಿನಿಸ್ಟ್ರೇಟರ್ಗೆ ಬೇಕು ಹೇಗೆ ಅನ್ನುವಂಥದ್ದು, ಅಲ್ಲಿ ಯಾವ ಥರದ ಪಾಲಿಸಿ ಇರಬೇಕು, ಆ ಪಾಲಿಸಿ ಡಿಸಿಷನ್ ಮೇಕಿಂಗ್ನಲ್ಲಿ ಕೆಲಸ ಮಾಡುವವರು ಭಾಗವಹಿಸಬೇಕಾ ಅಥವಾ ಬೇಡ, ಡಿಸಿಷನ್ ಮೇಕಿಂಗ್ ಯಾರ ಕೈನಲ್ಲಿರಬೇಕು, ಹೈಯರ್ ಅಥಾರಿಟಿ ಕೈನಲ್ಲಿ ಮಾತ್ರ ಇರಬೇಕಾ ಅಥವಾ ಕೆಳಗಿನವರು ಎಲ್ಲರೂ ಕೂಡ ಆಯಾ ಹಂತದಲ್ಲಿ ಡಿಸಿಷನ್ ತೆಗೆದುಕೊಳ್ಳುವಂತಾಗಬೇಕಾ, ಮ್ಯಾನೇಜ್ಮೆಂಟ್ ಇರಬೇಕಾ. ಸಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಷನ್ ಮೇಕಿಂಗ್, ಕಮ್ಯುನಿಕೇಷನ್, ಸಂಪರ್ಕ ಅಂತ ಹೇಳ್ತೀವಿ. ಈಗ ಏನಾದರೂ ಒಂದು ಮಾಹಿತಿ ಹೆಡ್ ಆಫೀಸಿಂದ ಬಂತು ಅಂದರೆ ಎಲ್ಲರಿಗೂ ರೀಚ್ ಆಗಬೇಕಲ್ವಾ, ಹಾಗಾದರೆ ಕಮ್ಯುನಿಕೇಷನ್ ಹೇಗಿರಬೇಕು ಅಥವಾ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಸಂಪರ್ಕ ವ್ಯವಸ್ಥೆ ಏನು ತೊಂದರೆಗಳನ್ನು ಎದುರಿಸುತ್ತೆ ಅಂಥೇಳಿ. ಎಕ್ಸಾಂಪಲ್, ಸೂಕ್ತವಾಗಿ ಇಂಟರ್ನೆಟ್ ವ್ಯವಸ್ಥೆ ಇಲ್ಲದೇ ಇರ್ಬೋದು, ಟೆಕ್ನಿಕಲಿ ಡೆವಲಪ್ಡ್ ಇಲ್ಲದೇ ಇರ್ಬೋದು ಆ ಒಂದು ವ್ಯವಸ್ಥೆ, ಹೌದ್ರಿ, ಎಲ್ಲ ಇ ಲರ್ನಿಂಗ್ ವ್ಯವಸ್ಥೆ ಇಲ್ಲದೇ ಇರ್ಬೋದು, ಅಥವಾ ಯಾವುದಾದ್ರು ಈಗ ಓವರ್ ಮೊಬೈಲ್ ನೀವು ಹೇಳ್ತೀರಿ ಅಂತಂದರೆ ಮೇ ಬಿ ಸೌಂಡ್ ಕ್ಲಿಯಾರಿಟಿಯಾಗಿ ಕೇಳದೇ ಇರಬಹುದು, ಅಥವಾ ಲ್ಯಾಂಗ್ವೇಜ್ ಸಮಸ್ಯೆ ಇರಬಹುದು. ಹೀಗೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಇನ್ನೊಬ್ಬ ಸಬಾರ್ಡಿನೇಟ್ಗೆ ರೀಚ್ ಆಗಬೇಕಾದಾಗ ಆ ಸಂಪರ್ಕದ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಎದುರಾಗ್ತವೆ, ಬಿಕಾಸ್ 2015 ಬಂದಿತ್ತು ಇದು ಪ್ರಶ್ನೆ ಮೀನ್ಸ್ನಲ್ಲಿ, ಉತ್ತಮ ಸಂಪರ್ಕಕ್ಕೆ ಬಾಧಕಗೊಂಡಿರುವ ಅಂಶಗಳು ಯಾವುದು ಚರ್ಚೆ ಮಾಡ್ರಿ ಅಂತ ಕೇಳಿದ್ದ, ಅವನು ನೇರವಾಗಿ ಪ್ರಶ್ನೆ ಬಂದಿತ್ತು. ಸೊ ಅಧಿಕಾರ ನಿಯೋಜನೆಯ ಗುಣ ಮತ್ತು ದೋಷಗಳನ್ನು ವಿವರಿಸಿ ಅಂದರೆ ಹೈಯರ್ ಆಫೀಸರ್ಸು ತಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಅಧಿಕಾರ ಮಾಡ್ರಿ ಅಂತೇನು, ಅವ್ರ ಪರವಾಗಿ ಇವ್ರು ಕೆಲಸ ಮಾಡ್ತಿರ್ತಾರಲ್ಲ ಅದರ ಗುಣದೋಷಗಳೇನು ಎಲ್ಲ ಕೇಳಿರುವಂಥದ್ದು. ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ, ಕಂಟ್ರೋಲ್ ಹೇಗಿರಬೇಕು ಎಲ್ಲದೂ ಕೂಡ ಪಬ್ಬಡ ಕಾನ್ಸೆಪ್ಟ್ ಇದು. ಚಾಪ್ಟರ್ ನಂಬರ್ 3, ಮೂರನೇ ಅಧ್ಯಾಯದಲ್ಲಿ ಈ ಕಾನ್ಸೆಪ್ಟನ್ನು ನೀವು ನೋಡ್ತೀರಿ. ಹಾಗೆ ನಾಲ್ಕನೇ ಅಧ್ಯಾಯ ಔಪಚಾರಿಕ ಹಾಗೂ ಅನೌಪಚಾರಿಕ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಡಿಫ್ರೆನ್ಸಸ್ ಗೊತ್ತಿರಬೇಕು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಈಗ ಔಪಚಾರಿಕ ಸಂಘಟನೆ ಅಂತಂದರೆ ಒಂದು ನಿರ್ದಿಷ್ಟ ಗುರಿ ಉದ್ದೇಶ, ಒಂದು ಕಾಯ್ದೆಬದ್ಧವಾಗಿ ಮಾಡಿಕೊಂಡಿರ್ತಾರೆ, ರೂಲ್ಸ್ಗಳಿರ್ತವೆ, ಹೌದ್ರಿ. ಒಬ್ಬ ಈಗ ಡಿ ಸಿ ಆಫೀಸ್ ಅಂತಂದರೆ ಕಾನೂನುಬದ್ಧವಾಗಿ ನಡೆಯುವಂಥದ್ದು. ಈಗ ನಿಮ್ಮದೊಂದು ಫ್ರೆಂಡ್ಸ್ದು, ನೀವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಿಮ್ಮದು ಒಂದು ಮಂಡಳ ಕಟ್ಕೊಂಡಿರ್ತೀರಿ, ದಟ್ ಈಸ್ ಇನ್ಫಾರ್ಮಲ್, ಅನೌಪಚಾರಿಕ ಸಂಘಟನೆ. ಹಂಗಾದರೆ ಎರಡರ ನಡುವೆ ಏನು ವ್ಯತ್ಯಾಸ ಇರ್ತದೆ, ಅದು ಇದನ್ನೆಲ್ಲ ತಿಳ್ಕೊಳ್ಬೇಕು. ಈಗ ನೀವು ಔಪಚಾರಿಕದಲ್ಲಿ ರೂಲ್ಸ್ ಬೇಸ್ಡ್ ಇರುತ್ತೆ, ಅನೌಪಚಾರಿಕದಲ್ಲಿ ರೂಲ್ಸ್ ಬೇಸ್ಡ್ ಇರೋಂಗಿಲ್ಲ. ಆಮೇಲೆ ಔಪಚಾರಿಕ ಇದ್ದಾಗ ನಿರ್ಧಾರ ಕೈಗೊಳ್ಳಲು ಟೈಮ್ ತೊಗೊಳ್ತಾರೆ, ಬಿಕಾಸ್ ಹೈಯರ್ ಅಥಾರಿಟಿಯಿಂದ ಅಲ್ಲಿ ಅಪ್ರೂವಲ್ ಬರಬೇಕು. ಆದರೆ ನೀವು ಅನೌಪಚಾರಿಕ ಅಂದಾಗ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಪರ್ಮಿಷನ್ ಕೊಟ್ಬಿಡ್ತೀರಿ, ಹೌದ್ರಿ. ಸೊ ಈ ಥರ, ಸೊ ಏನು ನಿಯಮಗಳು, ಏನು ಲಕ್ಷಣಗಳು ನೋಡ್ಕೊಳ್ಬೇಕು ಸಂಘಟನೆ, ಕಾರ್ಯಾತ್ಮಕ ನಿರ್ವಹಣೆ, ಅದರ ಪಬ್ಲಿಕ್ ಫೈನಾನ್ಸಿಂಗ್ ಹೆಂಗೆ ಮಾಡ್ತಾರೆ, ಆ್ಯಂಡ್ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್ ಭಾಳ ಇಂಪಾರ್ಟೆಂಟ್. ಯಾವುದೇ ಒಂದು ಸಂಘಟನೆಗೆ ಹ್ಯೂಮನ್ ರಿಸೋರ್ಸ್ ಭಾಳ ಇಂಪಾರ್ಟೆಂಟ್. ಹಾಗಾದರೆ ಅವರನ್ನು ಹೇಗೆ ತರಬೇತಿ ಮಾಡಬೇಕು, ಅವರಿಂದ ಹೆಚ್ಚು ಹೇಗೆ ತೆಗೆದುಕೊಳ್ಳಬೇಕು, ಅವರ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಎಲ್ಲ ಕಾನ್ಸೆಪ್ಟ್ ಇದೆ. ಮಾರ್ಕೆಟ್, ಪ್ರೊಡಕ್ಷನ್ ಆ್ಯಂಡ್ ಲೀಡರ್ಶಿಪ್, ನಾಯಕತ್ವ ಬಹಳ ಇಂಪಾರ್ಟೆಂಟು. ಪಬ್ಯಾಡ್ನಲ್ಲಿ ಲೀಡರ್ಶಿಪ್ಗೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತಗಳಿದ್ದಾವೆ, ಥಿಯರಿಗಳಿದ್ದಾವೆ. ಚರಿಷ್ಮ್ಯಾಟಿಕ್ ಥಿಯರಿ ಅಂತಾರೆ, ಬೈ ಬರ್ತ್ ಥಿಯರಿ ಅಂತ ಹೇಳ್ತಾರೆ. ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಹುಟ್ಟಿನಿಂದ ಬರುತ್ತೆ ಅಂತ ಕೆಲ ಹೇಳ್ತಾರೆ. ಸಂದರ್ಭದಿಂದ ಬರುತ್ತೆ ಅಂಥೇಳಿ ಸಂದರ್ಭ ಸಿದ್ಧಾಂತ ಅಂತ ಹೇಳಿ ಇದೆ, ಹೌದ್ರಿ. ಕಲಿಕೆಯಿಂದ ಬರುತ್ತೆ ಅಂತ ಥಿಯರಿ ಇದೆ. ಹೀಗೆ ನಾಯಕತ್ವಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತಗಳಿದ್ದಾವೆ, ನೋಡ್ಕೊಳ್ಬೇಕು. ಕೇಳಿದ್ದಾನೆ, ಲಾಸ್ಟ್ ಎರಡೂ ಮೈನ್ಸಲ್ಲೂ ಪ್ರಶ್ನೆ ಇದೆ. ಲೀಡರ್ಶಿಪ್ ಥಿಯರೀಸ್ಗಳು, ನಾಯಕತ್ವಕ್ಕೆ ಸಂಬಂಧಪಟ್ಟ ಸಿದ್ಧಾಂತಗಳನ್ನು ಕುರಿತು ಬರೀರಿ. ಒಂದು ನಾಲ್ಕೈದು ಸಿದ್ಧಾಂತಗಳು ಬರುತ್ತೆ, ನೋಡ್ಕೊಡ್ರಿ. ಹಾಗೆ ಪ್ರೇರಣೆ, ಮೋಟಿವೇಶನ್. ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಬೇಕಂದ್ರೆ ಅವ್ನಿಗೆ ಏನೇನು ಮೋಟಿವೇಶನ್ ಇರ್ತದೆ ಅಂತ ಹೇಳಿ, ಹೌದಲ್ವಾ. ಈಗ ನಾನು ನನ್ನ ಹುದ್ದೆಯಲ್ಲಿ ನಾನು ತುಂಬ ಎಕ್ಸಲೆನ್ಸ್ ಮಾಡಬೇಕಂದ್ರೆ ನನಗೇನಾದ್ರು ಮೋಟಿವೇಶನ್ ಬೇಕು ಅಲ್ವಾ. ನನಗೆ ಮೇ ಬಿ ನನಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ ಅನ್ನೋದು ಮೋಟಿವೇಶನ್ ಆಗ್ಬೋದು, ಅಥವಾ ಸಮಾಜದಲ್ಲಿ ನನಗೆ ಮರ್ಯಾದೆ ಸಿಗುತ್ತೆ ಅನ್ನೋದು ಮೋಟಿವೇಶನ್ ಆಗ್ಬೋದು, ಅಥವಾ ನನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಮೈ ಮೋಟಿವೇಶನ್ ಆಗ್ಬೋದು. ಸೊ ಪ್ರೇರಣೆ ಅಂತ ಹೇಳಿ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಾಂತಗಳಿದ್ದಾವೆ, ಥೇರಿ ಇದ್ದಾವೆ, ಹೌದ್ರಿ. ಪ್ರೇರಣೆಯ ಸಿದ್ಧಾಂತಗಳು, ಮೊಸ್ಲೋ ಥೇರಿ, ಹರ್ಜ್ಬರ್ಗ್ ಥೇರಿ ಅಂತ ಹೇಳಿ ಹೇಳ್ತೀವಿ ನಾವು. ಸಿದ್ಧಾಂತಗಳು ಬರ್ತದೆ, ಅವು ಎಲ್ಲ ಡೈರೆಕ್ಟಾಗಿ ಕೇಳಿದ್ದಾರೆ. ಮೊಸ್ಲೋ ಥೇರಿ ಕೇಳಿದ್ದಾನೆ, ಹರ್ಜ್ಬರ್ಗ್ ಥೇರಿ ಕೇಳಿದ್ದಾನೆ. ಎಕ್ಸಾಮ್ನಲ್ಲಿ ಈಗಾಗಲೇ ಬಂದಿರೋ ಪ್ರಶ್ನೆಗಳು ಇವೆಲ್ಲ, ಇವಕ್ಕೆಲ್ಲ ಸಿದ್ಧಾಂತಗಳು ಥೇರೀಸ್ ಅದ ಉಪ ಬ್ಯಾಡ್ನೊಳಗೆ, ನೋಡಿಕೊಳ್ರಿ. ನೇರವಾಗಿ ಪ್ರಶ್ನೆ ಬರ್ತವೆ. ಓಕೆ, ಸೊ
ನೆಕ್ಸ್ಟ್ ಚಾಪ್ಟರ್ ಫಿಫ್ತ್ ಚಾಪ್ಟರ್ ಇದರಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಇಟ್ ಈಸ್ ಲೈಕ್ ಮ್ಯಾನೇಜ್ಮೆಂಟ್. ಇದು ಒಂಥರ ಹೆಂಗೆ ಈ BBA MBA ಮಾಡ್ತಾರಲ್ಲ ರೀ ಅವ್ರ ಸಿಲೆಬಸ್ ರೀ ಇದು, ಅವ್ರಿಗೆ ಸಂಬಂಧಪಟ್ಟ ನೇರ ಸಿಲೆಬಸ್ ನಮಗೆ ಎಕ್ಸಾಮ್ಗೆ ಹಾಕಿದ್ದಾರೆ. ಬಿಕಾಸ್ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಡಳಿತ ಮಾಡುವಾಗ, ಈಗ ನಾಳೆ ನೀವು AC ಆಗ್ತೀರಿ, ನೀವು SP ಆಗ್ತೀರಿ, ನಿಮಗೊಂದು ಸಂಘಟನೆ ಇದೆ, ನಿಮ್ಮದೊಂದು ಆಫೀಸ್ ಇದೆ, ಆ ಆಫೀಸನ್ನು ಹೇಗೆ ಎಫಿಷಿಯೆಂಟಾಗಿ ರನ್ ಮಾಡ್ತೀರಿ ನೀವು, ಅದರಲ್ಲಿ ಏನಾದರೂ ಕೆಲವೊಂದಿಷ್ಟು ದೋಷಗಳಿರ್ತವೆ ಅದನ್ನು ನಿವಾರಣೆ ಮಾಡಿ ಜನಸ್ನೇಹಿ ಆಡಳಿತವನ್ನು ಕೊಡಬೇಕು ಅಂತಂದರೆ ಆಡಳಿತದ ನಿರ್ವಹಣೆಯ ತಂತ್ರಗಳು ನಿಮಗೆ ಗೊತ್ತಿರಬೇಕು. ಅದಕ್ಕೆ ಅದನ್ನ ತಿಳ್ಕೊಳ್ಳಿ ಅಂತ ಅವನು ಸಿಲೆಬಸ್ಗೆ ಹಾಕ್ಯಾನ ನೋಡ್ರಿ. ಹೌದು, ಸೊ ನಿರ್ವಹಣೆಯ ಸಾಧನೆಗಳು ಮ್ಯಾನೇಜ್ಮೆಂಟ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ. ಹೌದಾ, ಏನೇನು ಟೆಕ್ನಿಕ್ಸ್ಗಳು? ಅನಿಶ್ಚಿತತೆಯ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳುವುದು ಅಂತಂದರೆ ಕಾನ್ಫ್ಲಿಕ್ಟ್ ಟೈಮ್ನಲ್ಲಿ ಕೆಲವೊಂದು ಸಾರಿ ಏನಾಗ್ತದೆ ಎಂತೋ ಯಥಾವತ್ತಾಗಿ ಕೆಲವೊಂದು ಸಾರಿ ಸುಮ್ಮನೆ ಕೆಲವೊಂದು ಸಿಚುವೇಶನ್ಗಳು ಬಂದುಬಿಡ್ತವೆ. ಈಗ ನೀವು ಒಬ್ಬ DYSP ಆಗಿರ್ತೀರಿ, ಇದಕ್ಕಿದ್ದಂಗೆ ಕೋಮುಗಲಭೆ ಆಗ್ಬೋದು, ಇದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಒಬ್ಬ DC ಇರ್ತೀರಿ, ಪ್ರವಾಹ ಬಂದುಬಿಡ್ತದೆ ಇದ್ದಕ್ಕಿದ್ದ ಹಾಗೆ. ಸೊ ಆ ಸಂದರ್ಭದಲ್ಲಿ ಹೇಗೆ ನೀವು ತೀರ್ಮಾನ ತೆಗೆದುಕೊಳ್ತೀರಿ, ಅಥವಾ ನಿಮಗೆ ಡೈಲಮಾ ಉಂಟಾಗ್ತೈತಿ, ಈ ಥರ ಮಾಡಬೇಕಾ, ಈ ಥರ ಮಾಡಬೇಕಾ, ಏನು ನಿರ್ಧಾರ ತೆಗೆದುಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟದಲ್ಲಿ ಹೇಗೆ ನಿರ್ಧಾರ ತೆಗೆದುಕೊಳ್ತೀರಿ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಇದೆ. ನೋಡ್ತಾ ಇರಿ, ಪರ್ಟ್, CPM, ಪೈಮ್ ಆ್ಯಂಡ್ ಪೋಸ್ಟ್ ಗಾರ್ಡ್ ಆ್ಯಂಡ್ ಸ್ವಾಟ್ ಅನಾಲಿಸಿಸ್ ಅಂತೀವಿ. ಇವೆಲ್ಲ ಏನಪ್ಪ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಟೆಕ್ನಿಕ್ಸ್ ಇವು. ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಡಳಿತದ ಸಂದರ್ಭದಲ್ಲಿ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬೇರೆ ಬೇರೆ ರೀತಿಯಾದ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಈ MBAದವರು ಏನಿರ್ತಿಲ್ಲ, ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಕೋರ್ಸ್ಗಳನ್ನು ಕಲಿಯೋರು ಇಂಥದ್ದನ್ನೇ ಕಲಿತಾರೆ. ಇವೆಲ್ಲ ಏನಪ್ಪ ಅಂದರೆ ಬೇರೆ ಬೇರೆ ಟೆಕ್ನಿಕ್ಗಳಿವು, ತುಂಬ ಟೆಕ್ನಿಕಲ್ ಆಗಿದೆ, ತಲೆ ಕೆಡಿಸ್ಕೊಳ್ಬೇಡಿ. ಏನಿದೆ ಅದರ ಮಹತ್ವ ಅನ್ನೋದನ್ನು ನೀಟಾಗಿ ನೋಟ್ಸ್ ಮಾಡಿಕೊಂಡ್ರೆ ಡೈರೆಕ್ಟ್ ಕ್ವೆಶನ್ಸ್ ಬರ್ತಾ ಆನ್ಸರ್ ಮಾಡೋದು. ಪೋಸ್ಟ್ ಕಾರ್ಡ್ ಬಂತು ನಿಮಗೆ ಗೊತ್ತಿದೆ, ಪಬ್ಯಾಡ್ ನಿಂತಿರೋದೇ ಪೋಸ್ಟ್ ಕಾರ್ಡ್ ಮೇಲೆ ಅನ್ನುವಂಥದ್ದು. ಸಂಘಟನೆಯ ಪ್ರಮುಖವಾದ 8 ಅಂಶಗಳಿವು. ಹೌದ್ರಿ, ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಹೌದು, ಇವೆಲ್ಲ ಏನು ಬರ್ತದೆ ನೋಡ್ಕೊಡ್ರಿ. ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಈಗ ಯಾವುದೋ ಒಂದು ಸಿಚುವೇಶನ್ ಬಂತಪ್ಪ, ಅಥವಾ ನೀವು ಒಂದು ನಿರ್ಧಾರ ತೆಗೆದುಕೊಳ್ತಿರ್ತೀರಿ, ಇದನ್ನು ತೆಗೆದುಕೊಳ್ಳೋದ್ರಲ್ಲಿ ಇದರಲ್ಲಿ ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ಸಸ್ ಏನು ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸಾಧನೆ ಮಟ್ಟ ಅಂದಾಜು ಮಾಡುವಂಥದ್ದು. ಸೊ ವೈಯಕ್ತಿಕ ನೀತಿಗಳು, ಪರ್ಸ್ನಲ್ ಪಾಲಿಸೀಸ್ ಅಂತ ಹೇಳ್ತೀವಿ. ಮಾನವ ಶಕ್ತಿಯ ನೀತಿ ಅಂದರೆ ಹ್ಯೂಮನ್ ಪವರ್ ಏನಿದೆಯಲ್ಲ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ, ಅದನ್ನು ಸಂಪನ್ಮೂಲವಾಗಿ ಮಾಡಲಿಕ್ಕೆ ಏನು ಪಾಲಿಸಿಗಳನ್ನು ಒಂದು ಆರ್ಗನೈಸೇಷನ್ ಮಾಡಿಕೊಳ್ಬೇಕು. ಮಾನವ ಶಕ್ತಿ ನೀತಿ ಯೋಜನೆ, ಹಾಗೆ ತರಬೇತಿ. ನೋಡಿರಿ, ವಿತೌಟ್ ಟ್ರೈನಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ತರಬೇತಿ. ಹಾಗಾದರೆ ತರಬೇತಿ ಅಂದರೆ ಔಪಚಾರಿಕ ತರಬೇತಿ ಕೊಡಬೇಕಾ, ಅನೌಪಚಾರಿಕ ತರಬೇತಿ ಕೊಡಬೇಕಾ, ಶಾರ್ಟ್ ಡ್ಯೂರಿಯೇಷನ್ ಕೊಡಬೇಕಾ, ಲಾಂಗ್ ಡ್ಯೂರಿಯೇಷನ್ ಕೊಡಬೇಕಾ, ಎಲ್ಲ ರೀತಿ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಈಗ ಯಾವ್ಯಾವ ಥರದ್ದಿದೆ, ಸೇವಾ ಪೂರ್ವ ತರಬೇತಿ ಅಂತಿರುತ್ತೆ, ವೃತ್ತಿ ನಿರತರ ತರಬೇತಿ ಅಂತಿರುತ್ತೆ. ಹೌದ್ರಿ, ಸೇವಾ ನಂತರದ್ದು ನಾವು ಪ್ರೊಬೇಷನರಿ ಟ್ರೈನಿಂಗ್ ಅಂತ ಹೇಳ್ತೀವಿ. ಎಲ್ಲ ಥರದ ಟೈಪ್ಸ್ಗಳು, ಅದರ ಇಂಪಾರ್ಟೆನ್ಸ್ ಏನು, ತರಬೇತಿಯ ಮಹತ್ವ ಏನು, ಎಲ್ಲ ಕೂಡ ಗೊತ್ತಿರಬೇಕು. ಸಂಘರ್ಷ ನಿರ್ವಹಣೆ, ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಯಾವುದಾದ್ರು ನಿರ್ಧಾರ ಕೈಗೊಳ್ಳುವ ಸಂದರ್ಭದೊಳಗೆ ಒಬ್ಬ ಅಧಿಕಾರಿಗೆ ಬಂದುಬಿಡತ್ತೆ. ಈಗ ಏನಾಗುತ್ತೆ, ನಿಮ್ಮ ಹೈಯರ್ ಆಫೀಸರ್ ಈ ಕೆಲಸ ಮಾಡ್ರಿ ಅಂದಿರ್ತಾರೆ, ಅದು ಮೇ ಬಿ ಇಲ್ಲೀಗಲ್ ಇರಬಹುದು, ಅದರಿಂದ ಇನ್ನೊಬ್ಬರಿಗೆ ಹಾನಿ ಆಗ್ತಿರ್ಬೋದು ಜನಕ್ಕೆ, ಆ ಟೈಮಲ್ಲಿ ನೋಡಿರಿ ಕಾನ್ಫ್ಲಿಕ್ಟ್ ಬಂದುಬಿಡ್ತದೆ. ಅಥವಾ ಕೆಲವೊಂದು ಸಾರಿ ನೈತಿಕವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಸರಿ ಇರ್ತದೆ, ಬಟ್ ಅದಕ್ಕೆ ಲಾ ಪರ್ಮಿಷನ್ ಕೊಡ್ತಿರಂಗಿಲ್ಲ. ಸೊ ಈ ಥರದ ಸಂದರ್ಭಗಳು ಬಂದಾಗ ಹೇಗೆ ನಿರ್ಧಾರ ಕೈಗೊಳ್ಳುವಂಥದ್ದು, ಬದಲಾವಣೆ, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟು, ಗ್ರೂಪ್ ವರ್ಕ್ ಅಂತ ಹೇಳ್ತಾರೆ, ಇದೆಲ್ಲ ಮ್ಯಾನೇಜ್ಮೆಂಟ್ ರೀ. ಇದು ಯಾವುದೇ ಒಂದು ಕೆಲಸ ಮಾಡುವಾಗ ಆ ಟೀಮ್ ಮೆಂಬರ್ಸನ್ನ ಕರೆಸಿಬಿಟ್ಟು ಹೇಗೆ ಮಾಡಬೇಕು ಅಂತ ಅವ್ರನ್ನ ಕೇಳಿ ಅದರ ಮೇಲೆ ಒಂದು ಫೈನಲ್ ಡ್ರಾಫ್ಟ್ ತಯಾರು ಮಾಡೋದು, ತಂಡ ರಚನೆ ಅಂತ ಹೇಳ್ತೀವಿ. ಗುಣಾತ್ಮಕ ಸಲಕರಣೆಗಳು, ಹೌದ್ರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರೆಟೋ ಆಪ್ಟಿಮಲ್ ಚಾರ್ಟ್ ಅಂತ ಬರ್ತದೆ. ಪ್ಯಾರೆಟೋ ಅನ್ನುವಂಥ ಒಬ್ಬ ಎಕನಾಮಿಸ್ಟು ಪ್ಯಾರೆಟೋ ಆಪ್ಟಿಮಲ್ ಚಾರ್ಟ್ ಅಂತ ಹೇಳಿಕೊಡ್ತಾನೆ. ಸೊ ಅದು ಕೂಡ ಇದೆ. ಫಿಶ್ ಬೋನ್ ಡೈಗ್ರಾಮ್ಸ್ ಅಂತ ಹೇಳಿ ಬರ್ತದೆ. ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ, ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವ ಸಂದರ್ಭದಲ್ಲಿ ಅದು ನೀವೇನು ಮೀನಿನ ರೀತಿಯ ಆಕೃತಿಯ ರಚನೆಯನ್ನು ಮಾಡಿಕೊಂಡು ಅದರ ಸ್ಟ್ರೆಂತ್ ವೀಕ್ನೆಸ್ಸಸ್ಗಳನ್ನು ಡ್ರಾ ಮಾಡಿ ಅದರ ಆಧಾರದ ಮೇಲೆ ನೀವು ಡಿಸಿಷನ್ ಕೈಗೊಳ್ಳುವಂಥದ್ದು ಅಂತ. ಸೊ ಈ ಥರದ್ದು ಎಲ್ಲ ರೀತಿ ಇದೆಲ್ಲ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಇವೆಲ್ಲ. ಇದನ್ನು 5ನೇ ಚಾಪ್ಟರ್ ಒಳಗೆ ನಿಮಗೆ ಸಿಲೆಬಸ್ ಆಗಿ ಇಟ್ಟಿದ್ದಾರೆ, ಚೆನ್ನಾಗಿ ನೋಡಿಕೊಳ್ಳ್ರಿ. ಈ ಚಾಪ್ಟರ್ ಮೇನ್ಲಿ ಹೆಂಗಿದೆ ಅಂತಂದು ತುಂಬ ಟೆಕ್ನಿಕಲ್ ಆಗಿದೆ, ನೀವೇನು ಅಪ್ಲಿಕೇಬಿಲಿಟಿ ಹಾಕಬೇಕಾಗಿಲ್ಲ ಇದ್ರೊಳಗೆ. ಸೊ ಅದು ಏನಿದೆ ಅದನ್ನು ನೀಟಾಗಿ ಬರೆದುಬಿಟ್ರೆ ಫುಲ್ ಸ್ಕೋರ್ ಆಗುತ್ತಿಲ್ಲ. ಸೊ ಅದಕ್ಕಾಗಿ ಚೆನ್ನಾಗಿ ನೋಡಿಕೊಳ್ಳ್ರಿ.
ಇನ್ನು ಚಾಪ್ಟರ್ ನಂಬರ್ 4 ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಅಂತ ಹೇಳಿ, ಆಡಳಿತ ಸುಧಾರಣೆ ಅಂತ ನಾವು ಹೇಳ್ತೀವಿ. ಹೌದಾ? ಹಾಗಾದರೆ ಈಗಾಗಲೇ ಆಲ್ರೆಡಿ ಸಾರ್ವಜನಿಕ ಆಡಳಿತದಲ್ಲಿ ಏನೇನು ರಿಫಾರ್ಮ್ಸ್ಗಳು ಬರಬೇಕು ಅನ್ನುವಂಥದ್ದು, ಸೊ ಇದು ಇದೇನಿದೆಯಲ್ಲ ಈ 6ನೇ ಚಾಪ್ಟರ್ ನೀವು ನೆನಪಿನಲ್ಲಿ ಇಟ್ಕೊಳ್ರಿ. ನಿಮ್ಮ ಜಿ ಎಸ್ ಪೇಪರ್ ನಂಬರ್ 4 ಏನಿದೆಯಲ್ಲ ಮೇನ್ಸಲ್ಲಿ, ಎಥಿಕ್ಸ್ ಆ್ಯಪ್ಟಿಟ್ಯೂಡ್ ಇಂಟಿಗ್ರಿಟಿ ಅಂತ ಚಾಪ್ಟರ್ ಇದೆಯಲ್ಲ, ಅದು ಇದು ಹೆಚ್ಚು ಕಡಿಮೆ ಓವರ್ಲ್ಯಾಪ್ ಆಗುತ್ತೆ. ಅಲ್ಲಿ ನೀವೇನು ಕಲಿತೀರಿ ಈ ಚಾಪ್ಟರ್ ಓವರ್ಲ್ಯಾಪ್ ಆಗುತ್ತೆ, ಸಿಲೆಬಸ್ ಹೆಚ್ಚು ಕಡಿಮೆ ಸೇಮ್ ಬರ್ತದೆ. ಎಥಿಕ್ಸ್ ಪೇಪರ್ದು ಇದ್ರದ್ದು ಹೆಚ್ಚು ಕಮ್ಮಿ ಸೇಮ್ ಬರ್ತದೆ. ನೋಡಿರಿ, ಸಾರ್ವಜನಿಕ ಸೇವೆಯಲ್ಲಿ ನೈತಿಕತೆ ಹಾಗೂ ಮೌಲ್ಯಗಳು, ವಾಟ್ ಈಸ್ ದ ರೋಲ್ ಆಫ್ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್, ಎಥಿಕ್ಸ್ ಹೇಗೆ ಒಬ್ಬ ಲೈಫ್ ವ್ಯಕ್ತಿಯ ಲೈಫ್ನಲ್ಲಿ ಇಂಪಾರ್ಟೆಂಟ್ ಅನ್ನುವಂಥದ್ದು, ಯಾವ ಥರದ ವ್ಯಾಲ್ಯೂಸ್ ಇರಬೇಕು, ಲೈಕ್ ಪ್ರಾಮಾಣಿಕತೆ ಇರಬೇಕು, ನಿಷ್ಪಕ್ಷಪಾತವಾಗಿ ಇರಬೇಕು, ಸಹಾನುಭೂತಿ ಇರಬೇಕು, ಪರಾನುಭೂತಿ ಇರಬೇಕು, ಹಿರಿಯರ ಬಗ್ಗೆ ಗೌರವ ಇರಬೇಕು, ಬಡವರ ಬಗ್ಗೆ ಕಾಳಜಿ ಇರಬೇಕು ಅನ್ನುವಂಥದ್ದು, ಹೌದಲ್ವಾ? ಸಮಯ ಪ್ರಜ್ಞೆ ಇರಬೇಕು, ಪಕ್ಷಪಾತತನ ಮಾಡಬಾರ್ದು ಅನ್ನುವಂಥದ್ದು, ಹೌದು? ಇವೆಲ್ಲ ವ್ಯಾಲ್ಯೂಸ್ಗಳು ಹೇಗೆ ಇವು ಇಂಪಾರ್ಟೆಂಟ್ ಆಗ್ತವೆ ಅನ್ನುವಂಥದ್ದು, ಪಬ್ಲಿಕ್ ರಿಲೇಷನ್ಸ್ ಹೇಗಿರಬೇಕು, ವಾಟ್ ಈಸ್ ಗುಡ್ ಅಡ್ಮಿನಿಸ್ಟ್ರೇಷನ್, ಇದರಲ್ಲಿ ಉತ್ತರದಾಯಿತ್ವ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಏನು ನಡೆದರೂ ಕೂಡ ಅದರ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಕಂಟ್ರೋಲ್ ಆಗಿರ್ಬೋದು, ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ. ಹೌದ್ರಿ, ಎಲ್ಲ ಕಾನ್ಸೆಪ್ಟ್ ಇದೆ, ಇದೆಲ್ಲ ಎಥಿಕ್ಸ್ ಪೇಪರಲ್ಲಿ ಬರ್ತದೆ ನಿಮಗೆ, 4th ಪೇಪರ್ನಲ್ಲಿ ಅದು ಇಲ್ಲಿಯೂ ಕೂಡ ಇದೆ. ಲೋಕಪಾಲ್ ಹಾಗೂ ಲೋಕಾಯುಕ್ತ ಕೇಳಿದೆ ನೋಡ್ರಿ. ಹೌದ್ರಿ, ಬಿಕಾಸ್ ಅಡ್ಮಿನ್ ರಿಫಾರ್ಮ್ಸಲ್ಲಿ ಇಂಪಾರ್ಟೆಂಟ್ ಇದು. ನಮ್ಮ ವ್ಯವಸ್ಥೆ, ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯ ಬಹುದೊಡ್ಡ ಸಮಸ್ಯೆ ಚಾಲೆಂಜ್ ಅಂದರೆ ಭ್ರಷ್ಟಾಚಾರ ಇದೆ, ಕರಪ್ಷನ್ ಇದೆ. ಆ ಕರಪ್ಷನ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಪ್ಪ ಅಂತಂದ್ರೆ ಯಾರು ಬೇಕು? ಲೋಕಪಾಲ್ ಆ್ಯಂಡ್ ಲೋಕಾಯುಕ್ತ, ಅವ್ರ ರೋಲ್ ಕೇಳಿದ್ದಾನೆ. ಆ ಸಾರ್ವಜನಿಕ ಕುಂದುಕೊರತೆಗಳ ಪರಿಹಾರ, ಪಬ್ಲಿಕ್ ಗ್ರೀವ್ಯಾನ್ಸ್ ರಿಡ್ರೆಸಲ್ ಅಂತ ಹೇಳ್ತಾರೆ. ಈಗ ನೀವು ಯಾವುದೇ ಆಫೀಸ್ನಲ್ಲಿ ನೋಡ್ರಿ, ನೀವು ನಮಗೇನಾದರೂ ಸಮಸ್ಯೆ ಆಯಿತು ಅಂದರೆ ಕೇಳೋಕ್ಕೆ ಬೇಕು ಅಲ್ವಾ, ಗ್ರೀವ್ಯಾನ್ಸ್ ರಿಡ್ರೆಸಲ್ ಅಂತ ಹೇಳ್ತಾರೆ. ಇತ್ತೀಚಿನ ಅವಧಿಯಲ್ಲಂತೂ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಗ್ರೀವ್ಯಾನ್ಸ್ ರಿಡ್ರೆಸಲ್ ಆಫೀಸರ್ಗಳನ್ನು ನೇಮಕ ಮಾಡಿರ್ತಾರೆ. ಇನ್ ಕೇಸ್ ನೀವು ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋಗ್ತೀರಿ, ನಿಮ್ಮದು ಸರ್ವಿಸ್ ಆಗಲಿಲ್ಲ, ಒಂದು ಯಾವುದೋ ಒಂದು RTI ಅಪ್ಲಿಕೇಶನ್ ಹಾಕಿರ್ತೀರಿ, ಬರಲ್ಲ ನಿಮ್ಗೆ ಇನ್ ಟೈಮ್ ಅಂದರೆ, ಆ ಒಂದು ಗ್ರೀವ್ಯಾನ್ಸ್ ರಿಡ್ರೆಸಲ್ ಆಫೀಸರ್ ಹತ್ರ ಹೋಗಿ ನೀವು ಕಂಪ್ಲೇಂಟ್ ಕೊಡಬೇಕು, ಅವ್ರು ಅದಕ್ಕೆ ಪರಿಹಾರ ಕೊಡಿಸ್ತಾರೆ. ಅದಕ್ಕೆ ಕುಂದುಕೊರತೆಗಳ ಪರಿಹಾರ ಅಂತ ಹೇಳಿದ್ದಾರೆ. ಜಿಲ್ಲಾಡಳಿತ ಮತ್ತು ಪಂಚಾಯತ್ ರಾಜ್, ನೋಡಿರಿ, ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್, ಪಂಚಾಯತ್ ರಾಜ್, ಬಿಕಾಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಲ್ಲ ಇದೆ. ಲಾ ಆ್ಯಂಡ್ ಆರ್ಡರ್ ಡೆವಲಪ್ಮೆಂಟ್ ವರ್ಕ್ಸ್ ಹೆಂಗಾಗ್ತದೆ, SC ST ಪಂಗಡ ಹಾಗೂ ಮಹಿಳೆಯರಿಗೆ ಇರುವಂಥ ಕಲ್ಯಾಣ ಕಾರ್ಯಕ್ರಮಗಳೇನೇನು, ನೋಡ್ರಿ ನೇರವಾಗಿ ಕೇಳ್ತಾ ಇದ್ದಾನೆ. ಸೊ SC ಮತ್ತು ST ಸಮುದಾಯದವರಿಗೆ ಸರ್ಕಾರ ಏನೇನು ಯೋಜನೆಗಳನ್ನು ಮಾಡಿದೆ, ಮಹಿಳೆಯರ ಕಲ್ಯಾಣಕ್ಕೆ ಏನು ಯೋಜನೆಗಳನ್ನು ಮಾಡಿದೆ. ಸೊ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ಅಡ್ಮಿನಿಸ್ಟ್ರೇಷನ್, ಜನ ಆಡಳಿತದಲ್ಲಿ ಭಾಗವಹಿಸಬೇಕು, ಜನರ ಅಭಿಪ್ರಾಯ ತೆಗೆದುಕೊಳ್ಬೇಕು. ಅದಕ್ಕೆ ಇವತ್ತು ಗ್ರಾಮಸಭೆಗೆ ಮಹತ್ವ ಇರೋದನ್ನು ನಾವು ನೋಡ್ತೀವಿ. ಹೌದ್ರಿ, ಕಮ್ಯುನಿಟಿ ಫಾರೆಸ್ಟ್ರಿ ಅಂತ ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರ ಯಾವುದೇ ಒಂದು ಮಸೂದೆಯನ್ನು ತಯಾರು ಮಾಡೋದಕ್ಕಿಂತ ಮುಂಚೆ ಸಾರ್ವಜನಿಕ ಅವಗಾಹನೆಗೆ ಆನ್ಲೈನ್ ಬಿಡ್ತಿದ್ದಾರೆ ಮಿನಿಸ್ಟ್ರಿಯವರು, ಪಬ್ಲಿಕ್ ರೆಸ್ಪಾನ್ಸನ್ನು ಕೇಳುವಂಥದ್ದು, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಜನ ಅಡ್ಮಿನಿಸ್ಟ್ರೇಷನ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನುವಂಥದ್ದು, ಅದರ ಮಹತ್ವ ಏನು ಅನ್ನುವಂಥದ್ದಿದೆ. ಆಮೇಲೆ ಅಡ್ಮಿನ್ ರಿಫಾರ್ಮ್ ಕಮಿಷನ್ಸ್, ARC ಅಂತ ಹೇಳ್ತೀವಿ, ಫಸ್ಟ್ ARC, ಸೆಕೆಂಡ್ ARC ಗೊತ್ತಿರಬೇಕಲ್ಲ. ಸಾರ್ವಜನಿಕ ಆಡಳಿತ ಸುಧಾರಣಾ ಆಯೋಗಗಳನ್ನು ಸರ್ಕಾರ ಮಾಡಿದೆ, ಆಯೋಗಗಳು ಶಿಫಾರಸುಗಳನ್ನು ಮಾಡಿದ್ದಾವೆ, ಡೈರೆಕ್ಟಾಗಿ ಪ್ರಶ್ನೆಯಾಗಿ ಬರ್ತದೆ, ನೀವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಕೇಂದ್ರ ಹಾಗೂ ರಾಜ್ಯದ ಆಡಳಿತ ಸುಧಾರಣಾ ಆಯೋಗಗಳು ಯಾವ್ಯಾವ ರಚನೆ ಮಾಡಿದರು, ಯಾವ ಸುಧಾರಣೆಗಳು ಅಡ್ಮಿನಿಸ್ಟ್ರೇಷನಲ್ಲಿ ಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಚಾಪ್ಟರ್ನ ಹಾಕಿದ್ದಾರೆ. ಇನ್ನು ಕೊನೆಯ ಚಾಪ್ಟರ್ ಇದರಲ್ಲಿ ಬರುವಂಥದ್ದು ವಿಶ್ವಸಂಸ್ಥೆ ಹಾಗೂ ಅದರ ವಿಶೇಷ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಹಾಗೂ ಸಂಸ್ಥೆಗಳು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಗ್ಗೆ. ಸಿ, ನೆನ್ಪಿಟ್ಕೊಳ್ರಿ, ಅಂತಾರಾಷ್ಟ್ರೀಯ ಸಂಘಟನೆಗಳು ಬಹಳ ಮುಖ್ಯ, ಅದರಲ್ಲೂ ವಿಶ್ವಸಂಸ್ಥೆ, ಯುವೆನ್, ಯುನೈಟೆಡ್ ನೇಷನ್ಸ್, ಅದರ ಹೇಗೆ ಡೆವಲಪ್ ಆಯಿತು ನೋಡಿರಿ. ಇವೆಲ್ಲ ಹೇಗೆ ಕೇಳ್ತಾರೆ ಅಂತಂದರೆ, ಅಂತಾರಾಷ್ಟ್ರೀಯ ಬದಲಾವಣೆಗಳ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಬದಲಾಗುತ್ತಿರುವ ವಿಶ್ವಸಂಸ್ಥೆಯ ಪಾತ್ರ ಚರ್ಚಿಸಿ ಅಂತ ಕೇಳ್ತಾರೆ, ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸುಧಾರಣೆಗಳು ಚರ್ಚಿಸಿ, ಅಥವಾ ವಿಶ್ವಸಂಸ್ಥೆಯ ಸುಧಾರಣೆಗಳು ಚರ್ಚಿಸಿ. ಬಿಕಾಸ್ 5 ಜನ ಮಾತ್ರ ಶಾಶ್ವತ ಸದಸ್ಯರಿದ್ದಾರೆ, ಭಾರತದಂಥ ರಾಷ್ಟ್ರಗಳು ಹೋಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾವೆ ಮೆಂಬರ್ಶಿಪ್ಗೋಸ್ಕರ, ಇದೆಲ್ಲ ನಡೀತಾ ಇದೆ ಅಲ್ವಾ. ಸೊ ಅದಕ್ಕಾಗಿ ವಿಶ್ವಸಂಸ್ಥೆಯ ಪಾತ್ರ ಏನಿದೆ, ಈಗ ನೋಡಿರಿ, ಅಂತಾರಾಷ್ಟ್ರೀಯ ಎಷ್ಟೊಂದು ವಿದ್ಯಮಾನಗಳು ನಡೀತಾ ಇದೆ, ಜಾಗತಿಕ ಸಂಘರ್ಷಗಳು ನಡೀತಾ ಇದೆ, ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ಮತ್ತು ಇತ್ತೀಚೆಗೆ ನಡೆದ ಕೋವಿಡ್ 19 ಹಿನ್ನೆಲೆ ಒಳಗೆ WHO ಪಾತ್ರದ ಬಗ್ಗೆ ಕ್ವಶನ್ ಮಾಡ್ತು ಅಮೇರಿಕಾ,
ಈ ಥರ ಎಲ್ಲ ನಡೀತಾ ಇರ್ತದೆ, ಗಮನ ಇಟ್ಟು ನೋಡ್ಕೊಳ್ಬೇಕು. ಸೊ ಅದರ ಪಾತ್ರ ಏನಿದೆ, ಅದರ ಜನರಲ್ ಅಸೆಂಬ್ಲಿ ಹೇಗಿರುತ್ತೆ, ಅದರ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆ ಸಂಪೂರ್ಣ ಆರ್ಗನೈಸೇಷನ್ಸು, ಅದರಲ್ಲಿ ಸಾಮಾಜಿಕ ಸಂಸ್ಥೆ ಇದೆ, ವಿಶ್ವಸ್ತ ಸಮಿತಿ ಇದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಇದೆ. ಇದರಲ್ಲಿ ಎರಡು ಥರ ಕೋರ್ಟು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಬರ್ತದೆ, ICJ ಅಂತ ಹೇಳ್ತೀವಿ, ಅದು ವಿಶ್ವಸಂಸ್ಥೆ ಭಾಗ. ಅದು ಇನ್ನೊಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಬರುತ್ತೆ, ICC ಅಂತ ಬರ್ತದೆ, ಅದು ವಿಶ್ವಸಂಸ್ಥೆ ಭಾಗ ಅಲ್ಲ. ICC, ICJ, ICJ ಇದೆ ಇಲ್ಲಿ ನೋಡ್ರಿ, ನೆದರ್ಲ್ಯಾಂಡ್ ಹೇಗ್ನಲ್ಲಿ ಬರುವಂಥದ್ದು ICC. ಇತ್ತೀಚೆಗೆ ಕುಲ್ಭೂಷಣ್ ಜಾಧವ್ ಪ್ರಕರಣ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಹೋಗಿತ್ತು, ಅದಕ್ಕೆ ಹೇಳಿರುವಂಥದ್ದು ನೋಡ್ಕೊಳ್ಬೇಕು. ಎಲ್ಲ ಕೂಡ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ, ಪೀಸ್ ಕೀಪಿಂಗ್ ಫೋರ್ಸ್ ಹೇಗೆ ಕಾರ್ಯಾಚರಣೆ ಮಾಡ್ತದೆ, ಆಮೇಲೆ ನಿಶಸ್ತ್ರೀಕರಣ, ಡಿಆರ್ಮೆ, ಇದಕ್ಕೋಸ್ಕರ ಏನು ಕೆಲಸ ಮಾಡ್ತಾ ಇದೆ ವಿಶ್ವಸಂಸ್ಥೆ ಅನ್ನುವಂಥದ್ದು. ಹೌದಾ, ಹಾಗೆ ವಿಶ್ವಸಂಸ್ಥೆಯ ಭವಿಷ್ಯ, ಇದರ ಫ್ಯೂಚರ್ ಏನಾಗ್ಬೋದು, ಫ್ಯೂಚರ್ನಲ್ಲಿ ಏನಾಗ್ಬೋದು ಅಂತೇಳಿ. ಸೊ ಇದೇನು ಸಿಲೆಬಸ್ ಇದೆ, ಇದನ್ನು ನೇರವಾಗಿ ಕ್ವಶನ್ ಎತ್ಬಿಡ್ತಾನೆ. ಮುಂಬರುವ ಏನಪ್ಪ ಅಂತಂದರೆ, ಜಾಗತಿಕ ವಿದ್ಯಮಾನಗಳ ಬೆಳವಣಿಗೆಯಲ್ಲಿ ಬದಲಾಗುತ್ತಿರುವ ವಿಶ್ವಸಂಸ್ಥೆ ಪಾತ್ರ, ಈ ಥರದ ಪ್ರಶ್ನೆಗಳನ್ನು ಎತ್ತಾನೆ ನೋಡ್ತಾ ಇರಿ. ಆ್ಯಂಡ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇತ್ತೀಚೆಗೆ ಇದು ಬಹಳ ಸುದ್ದಿನಲ್ಲಿ ಇದೆ, ಇದನ್ನು ಭಾಳ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಜಾಗತಿಕ ಆರೋಗ್ಯ ಸಂರಕ್ಷಣೆಯಲ್ಲಿ WHO ಪಾತ್ರ, ಅಥವಾ WHO ಕುರಿತು ಬರೆಯಿರಿ, ILO ಕುರಿತು ಬರೆಯಿರಿ, ನೇರವಾಗಿ ಪ್ರಶ್ನೆಗಳಿವೆಲ್ಲ ಆ ಸಂಘಟನೆಗಳ ಬಗ್ಗೆ ಕೇಳ್ತಾರೆ. ಭಾರತ ಮತ್ತು ಅದರ ನೆರೆಹೊರೆ ದೇಶಗಳು, ನೋಡ್ರಿ ಇದು ಒಂದೇ ಲೈನ್ ಇದೆ, ಬಟ್ ಐ ಆಮ್ ಟೆಲ್ಲಿಂಗ್ ಯು ದಿಸ್ ಇಸ್ ದ ಹ್ಯೂಜ್ ಸಿಲೆಬಸ್. ಯಾಕೆಂದರೆ ಅದರ ನೆರೆಹೊರೆ ರಾಷ್ಟ್ರಗಳಂದರೆ ಬರೀ ಪಕ್ಕದವರೇ ಬೇಕಾಗಲ್ಲ, ಎಲ್ಲ ಸಂಬಂಧಗಳು ನೆನ್ಪಿಟ್ಕೊಡ್ರಿ. ನನ್ನ ತಯಾರಿ ಸಂದರ್ಭದಲ್ಲಂತೂ ಯು ವೋಂಟ್ ಬಿಲೀವ್, ನಾನು ಹೆಚ್ಚು ಕಡಿಮೆ ಭಾರತ ಮತ್ತು 100 ರಾಷ್ಟ್ರಗಳು ಸಂಬಂಧಗಳು ಹೆಂಗಿದೆ ಅನ್ನೋದನ್ನು ನಾವು ವರ್ಕ್ ಮಾಡಿದ್ವಿ ಅಂತ. ಮೋರ್ ದೆನ್ 100 ಕಂಟ್ರೀಸ್ ಜೊತೆಗೆ ರಿಲೇಷನ್ ಹೆಂಗಿದೆ ಇಂಡಿಯಾದ್ದು, ಐತಿಹಾಸಿಕವಾಗಿ ಹೆಂಗಿತ್ತು, ಪ್ರೆಸೆಂಟ್ ಹೆಂಗಿದೆ, ಎಲ್ಲವನ್ನು ಕೂಡ ನಾವು ವರ್ಕ್ ಮಾಡ್ಕೊಂಡಿದ್ವಿ. ನೀವು ಕೂಡ ಹಾಗೆ ನಮ್ಮ ಸಾರ್ಕ್ ಕಂಟ್ರೀಸು, ಆಸಿಯಾನ್ ಕಂಟ್ರೀಸು, ಬಿಮ್ಸ್ಟೆಕ್ ರಾಷ್ಟ್ರಗಳಾಗಿರ್ಬೋದು, ಗಂಗಾ ಮೆಕಾಂಗ್ ಆರ್ಗನೈಸೇಷನ್ ಆಗಿರ್ಬೋದು, G7, G20, G77, ಇಬ್ಸಾ ಸಂಘಟನೆ, ಶಾಂಘೈ ಕೋಆಪರೇಷನ್ ಆಗಿರ್ಬೋದು, ಎಲ್ಲ ಏನೇನು ಸಂಘಟನೆಗಳು ಬರ್ತದೆ ಅದರ ಮತ್ತು ಭಾರತದ ನಡುವಿನ ಸಂಬಂಧಗಳು. ಈಗ ಕ್ವಾಡ್ ಅಂತ ಬರ್ತಾ ಇದೆ, ಕ್ವಾಡ್ ರಿಲೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಹೌದ್ರಿ, G7ಗೆ ಇಂಡಿಯನ್ ಮೆಂಬರ್ಶಿಪ್ ಕೊಡಬೇಕು ಅಂತೇಳಿ ಮಾತಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು, ರೀಜನಲ್ ಆರ್ಗನೈಸೇಷನ್ಸು, ಇಂಟರ್ನ್ಯಾಷನಲ್ಲು ಮತ್ತು ವೈಯಕ್ತಿಕ ಸಂಬಂಧಗಳು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ ಆಗಿರ್ಬೋದು, ಕೊರಿಯಾ, ಆಸ್ಟ್ರೇಲಿಯಾ ಆಗಿರ್ಬೋದು, UK, US, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಎಲ್ಲ ಕಂಟ್ರೀಸ್ ಜೊತೆಗೆ ರಿಲೇಷನ್ ಇಂಪಾರ್ಟೆಂಟ್. ಬಿಕಾಸ್ ಹೋದ ವರ್ಷದ ಮೈನ್ಸಲ್ಲಿ, ಲಾಸ್ಟ್ ಇಯರ್ ಮೈನ್ಸಲ್ಲಿ ಅವನು ಎಸ್ಸೆ ಕೇಳಿದ, 125 ಮಾರ್ಕ್ಸ್ನ ಎಸ್ಸೆ ಟಾಪಿಕ್ ಕೇಳಿದ, ಭಾರತ, ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಗಳನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಬರೀರಿ ಅಂತ. ಎಸ್ಸೆ ಟಾಪಿಕ್ ರೀ 125 ಮಾರ್ಕ್ಸ್ಗೆ. ಅದರ ಹಿಂದಿನ ಮೈನ್ಸಲ್ಲಿ ಅವನೊಂದು ಎಸ್ಸೆ ಟಾಪಿಕ್ ಕೇಳಿದ, ಏನು ಟಾಪಿಕ್ಕು ಅಂತಂದರೆ, ಸಾರ್ಕ್ ಮತ್ತು ಭಾರತದ ನಡುವಿನ ಸಂಬಂಧಗಳನ್ನು ಕುರಿತು ಬರೀರಿ. 125 ಮಾರ್ಕ್ಸ್ಗೆ ಯು ವೋಂಟ್ ಬಿಲೀವ್. ಈ ಥರದ ಎಸ್ಸೆ ಟಾಪಿಕ್ಕನ್ನು ಅವನಲ್ಲಿ ಕೇಳ್ತಾ ಇದ್ದಾನಂದರೆ ಇಲ್ಲಿ ಅವನೇನೆಲ್ಲ ಕೇಳ್ಬೋದು. ದಿನಾ ಪತ್ರಿಕೆಗಳನ್ನು ಓದಬೇಕು, ಮ್ಯಾಗ್ಝಿನ್ಗಳನ್ನು ಓದಬೇಕು, ನ್ಯೂಸ್ಗಳನ್ನು ನೋಡ್ತಾ ಇರಬೇಕು. ಆ್ಯಂಡ್ ಇಂಡಿಯಾ ಚೀನಾ ರಿಲೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿ ಈಗ ನಡೀತಾ ಇದೆ, ನೋಡ್ತಾ ಇರಿ. ಸೊ ಹಾಗೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಕಾರ್ಮಿಕ ಸಂಘಟನೆ, ಇದು 2017 ಲಾಸ್ಟ್ ಮೇನ್ಸಲ್ಲಿ ಬಂದಂಥ ಪ್ರಶ್ನೆ ಇದು. ILO ಕುರಿತು ಬರೆಯಿರಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯನ್ನು ಕುರಿತು ಬರೆಯಿರಿ, 12 ಮಾರ್ಕ್ಸಿನ ಪ್ರಶ್ನೆ ಇತ್ತು ಇದು, ಈಗ ಅಲ್ಲಿ ಕೇಳಿದ್ದಾನೆ. ಹಾಗೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇತ್ಯಾದಿ, ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು ನೋಡ್ಕೊಳ್ರಿ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಬಹಳ ಇಂಪಾರ್ಟೆಂಟು. IMF ರೋಲ್ ಏನು, ಹೇಗೆ ಪ್ಲೇ ಮಾಡ್ತಿದೆ, ಹೇಗೆ ಸಾಲ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ IMF, IMF ಇಂಡಿಯಾ ರಿಲೇಷನ್ ಏನು, ಸಾರ್ಕ್ ಇಂಡಿಯಾ ರಿಲೇಷನ್, ಆಸಿಯಾನ್ ಇಂಡಿಯಾ ರಿಲೇಷನ್, ಬಿಮ್ಸ್ಟೆಕ್ ಇಂಡಿಯಾ ರಿಲೇಷನ್, ಎಲ್ಲ ವಿತ್ ರಿಗಾರ್ಡ್ಸ್ ಟು ಇಂಡಿಯಾ ಓದ್ತಾ ಬರಬೇಕು. ಹಾಗೆ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅಂತ ಹೇಳ್ತೀವಿ, 1966 ಎಸ್ಟಾಬ್ಲಿಷ್ ಆಗಿರುವಂಥ ADB ಆಗಿರ್ಬೋದು, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಭಾಳ ಇಂಪಾರ್ಟೆಂಟು. BOP ಕ್ರೈಸಿಸ್ ನಡೀತಿರುತ್ತೆ, ಹೌದ್ರಿ, BOP ಕ್ರೈಸಿಸನ್ನು ಮ್ಯಾನೇಜ್ ಮಾಡಲಿ WTO ಹೇಗೆ ವರ್ಕ್ ಮಾಡ್ತಾ ಇದೆ, ಕ್ರೈಸಿಸ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದೆ. ಈಗಂತೂ ನಿಮಗೆ ಗೊತ್ತಿದೆ, ಚೀನಾ ಮತ್ತು ಅಮೇರಿಕಾ ನಡುವೆ ಒಂದು ದೊಡ್ಡ ಯುದ್ಧ ಥರನೇ ನಡೀತಾ ಇದೆ, ಹೌದಲ್ವಾ, ಎಕನಾಮಿಕ್ ವಾರ್ ನಡೀತಾ ಇದೆ ಅಲ್ಲಿ. ಸೊ ಆ ಥರ ಸಂದರ್ಭದಲ್ಲಿ WTO ಪಾತ್ರ ಅಂತ ಕ್ವಶನ್ ಬಂದ್ಬಿಡ್ತದೆ.
ವೀಕ್ ಆಗ್ತಿದೆಯಾ ಡಬ್ಲ್ಯೂ ಟಿ ಒ ಅಂಥೇಳಿ ಈ ಥರದ್ದು ಗ್ಯಾಟ್ ಅಗ್ರಿಮೆಂಟ್ ಅಂತ ಬರ್ತದೆ ಡಬ್ಲ್ಯೂ ಟಿ ಒದಲ್ಲಿ ಅಗ್ರಿಕಲ್ಚರ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೀವಿ, ಟ್ರಿಪ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಟ್ರಿಮ್ಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದೀವಿ, ಗ್ಯಾಟ್ಸ್ ಅಂತ ಮಾಡ್ಕೊಂಡಿವಿ, ಎಷ್ಟೊಂದು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದೀವಿ. ನಮ್ಮ ಪಾತ್ರ ಏನಿದೆ? ಸೊ ವಿತ್ ಡಬ್ಲ್ಯೂ ಟಿ ಒ ಆ್ಯಂಡ್ ಯುರೋಪಿಯನ್ ಯೂನಿಯನ್, ಯುರೋಪ್ ಒಕ್ಕೂಟ ಅಂತೇಳಿ ಯುರೋಪಿನ ರಾಷ್ಟ್ರಗಳು ಸೇರಿಕೊಂಡು ಒಂದು ಆರ್ಥಿಕ ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ ಯುರೋಪಿಯನ್ ಯೂನಿಯನ್. ಸೊ ಯುರೋಪಿಯನ್ ಯೂನಿಯನ್ನಿಂದ ಇತ್ತೀಚೆಗೆ ಬ್ರೆಕ್ಸಿಟ್, ಬ್ರಿಟನ್ ಎಕ್ಸಿಟ್ ಆಗಿದೆ, ಬ್ರೆಕ್ಸಿಟ್ ಪಾಲಿಸಿ ಆಗಿರಬಹುದು. ಆಸಿಯಾನ್, ಅಫ್ಕೋರ್ಸ್ ಆಸಿಯಾನ್ ಏನು ಅಂತಂದರೆ ಏಷ್ಯಾದ, ದಕ್ಷಿಣ ಏಷ್ಯಾದ 10 ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಿರುವಂಥ ಆಸಿಯಾನ್ ಸಂಘಟನೆ ಬಹಳ ಇಂಪಾರ್ಟೆಂಟ್. 1967 ಬಂದಿರುವಂಥ ಆಸಿಯಾನ್ ಆಗಿರ್ಬೋದು, ಆಸಿಯಾನ್ ಇಂಡಾ ಸಮಿಟ್, ಮತ್ತು RCEP ಸುದ್ದಿನಲ್ಲಿದೆ ನೀವು ಹೌದಲ್ರಿ, ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಬಗ್ಗೆ RCEPಗೆ ಇಂಡಿಯಾ ಜಾಯಿನ್ ಆಗಬೇಕು ಅಂತ ಪ್ರಶ್ನೆ ಬಂತು, ನಾವು ಒಲ್ಲೆ ಅಂತ ಹೇಳಿದ್ವಿ, ಇಂಡಿಯಾ ಅದರಿಂದ ಹಿಂದೆ ಸರಿಯಿತು ಅನ್ನುವಂಥದ್ದು. RCEP ಆಗಿರ್ಬೋದು ಅದು ಕೂಡ ಇದೆ. ಸೊ ಆಸಿಯಾನ್ ಇರುವಂಥದ್ದು, ಸಾರ್ಕ್ ಇದೆ, ಸಾರ್ಕ್ ಭಾಳ ಇಂಪಾರ್ಟೆಂಟ್ ಇಂಡಿಯಾ ಜೊತೆಗೆ, ಆಮೇಲೆ ಏಷ್ಯನ್ ಆರ್ಗನೈಸೇಷನ್ಸರು, ಆಮೇಲೆ ನ್ಯಾಟೋ ಅಂತ ಹೇಳ್ತೀವಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ನ್ಯಾಟೋ ಫೋರ್ಸ್ ಇದೆ ಹೌದ್ರಿ. ಈ ಥರದ ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವ್ಯಾವುದೆಲ್ಲ ಬರ್ತದೆ, ಎಲ್ಲ ಇಂಪಾರ್ಟೆಂಟು. ಸಂಬಂಧಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪಾತ್ರ ಏನು, ಭಾರತದಂತಹ ಅಭಿವೃದ್ಧಿಶೀಲ ರಾಷ್ಟ್ರಗಳು ಏನು ಪಾತ್ರವನ್ನು ಅಲ್ಲಿ ನಿರ್ವಹಿಸ್ತವೆ ಅನ್ನುವಂಥದ್ದು. ಸೊ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಭಾಳ ಇಂಪಾರ್ಟೆಂಟ್, ಬಿಕಾಸ್ ನೀವು ಇಲ್ಲಿ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರೆ ನಿಮಗೊಂದು ಎಸ್ಸೆ ಟಾಪಿಕ್ ಸಿಗ್ತದೆ, 125 ಮಾರ್ಕ್ಸಿಗೆ ಒಂದು ಎಸ್ಸೆ ಬರುತ್ತಲ್ಲಿ. ಸೊ ಎರಡೂ ಹಿನ್ನೆಲೆಯಲ್ಲಿ ಈ ಚಾಪ್ಟರ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಅಂತ. ಸೊ ಒಟ್ಟು 7 ಚಾಪ್ಟರ್ಗಳನ್ನು ಒಳಗೊಂಡು ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಸಿಲೆಬಸ್ ಆಗಿರೋದನ್ನು ನಾವು ನೋಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಚಾಪ್ಟರ್ಸ್ಗಳನ್ನು ನೋಡಿಕೊಡ್ರಿ. ನೀ ಹಿಂದೆ ಹೇಳಿರೋ ಹಾಗೆ ಕನ್ನಡದಲ್ಲಿ ಒಂದೆರಡು ಪುಸ್ತಕಗಳು ಇಬ್ಬರು ಆತರ ಬರೆದಿರೋದಿದೆ, ಅದನ್ನು ನೋಡಿದ್ರೆ ನಿಮಗೆ ಸಿಗ್ತದೆ. ಆ್ಯಂಡ್ ನಿಮ್ಮ ಫಸ್ಟ್ 5 ಚಾಪ್ಟರ್ಗಳ ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ತದೆ, ಮೊದಲು 5 ಪ್ಯೂರ್ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಸಿಗ್ತದೆ. ಆಮೇಲೆ ಉಳಿದಿದ್ದೆಲ್ಲ ಏನಪ್ಪ ಅಂತಂದ್ರೆ ಒಂದು ಪುಸ್ತಕದಲ್ಲಿ ಸಿಗುವ ಮಾಹಿತಿ ಅಲ್ಲ ಇದು. ನೀವು ಇದಕ್ಕೇನು ಮಾಡಬೇಕು, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂತ ಏನಿದೆ ಅಲ್ವಾ, ನಮ್ಮ ವಿದೇಶಾಂಗ ವ್ಯವಹಾರದ ಮಂತ್ರಾಲಯಕ್ಕೆ ಹೋಗಿಬಿಟ್ಟು ನೀವು ಅಲ್ಲಿ ನೋಡಿದ ಎಲ್ಲ PDFಗಳು ಸಿಗ್ತವೆ, ಡೌನ್ಲೋಡ್ ಮಾಡ್ಕೊಡ್ರಿ, ಓದ್ರಿ, ಅನಾಲಿಸಿಸ್ ಮಾಡಿಕೊಡ್ರಿ. ಯಾರು ರೆಗ್ಯುಲರ್ ಪತ್ರಿಕೆ ಓದ್ತಾರೆ, ನ್ಯೂಸ್ ಪೇಪರ್ಗಳನ್ನು ಓದ್ತಾರೆ, ಮ್ಯಾಗ್ಝಿನ್ಗಳನ್ನು ಓದ್ತಾರೆ, ಅವರಿಗೆ ಇದು ಹೆಚ್ಚು ಮಾಹಿತಿ ಸಿಗ್ತದೆ. ಹಾಗೆ ಲೋಕಸಭಾ ರಾಜ್ಯಸಭಾ TV ಚಾನೆಲ್ಗಳಿದ್ದಾವೆ ನೋಡ್ರಿ, ರಾಜ್ಯಸಭಾ TV ಚಾನೆಲ್ನಲ್ಲಿ ಬಿಗ್ ಪಿಕ್ಚರ್ ಅಂತ ಹೇಳಿ ಕೆಲವೊಂದು ಪ್ರೋಗ್ರಾಮ್ಸ್ಗಳು ಬರ್ತವೆ, ಅಲ್ಲಿ ಅನಾಲಿಸಿಸ್ಟ್ಗಳೆಲ್ಲ ಮಾತಾಡ್ತಿರ್ತಾರೆ, ಕೇಳಿಸ್ಕೊಳ್ಬೇಕು, ನೋಟ್ಸ್ ಮಾಡ್ಕೊಳ್ಬೇಕು ಅಂತ. ಸೊ ಈ ಚಾಪ್ಟರ್ ಮಾತ್ರ ತುಂಬ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇರುವಂಥದ್ದಿದು, ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ. ಸೊ ಈ ಎಲ್ಲ ಸಿಲೆಬಸ್ಗಳನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ನಲ್ಲಿ ಒಳಗೊಂಡಿದೆ. ನಾವು GS ಪೇಪರ್ ನಂಬರ್ 2 ನೋಡ್ತಾ ಇದ್ವಿ, ನಿಮ್ಮ ಮುಖ್ಯ ಪರೀಕ್ಷೆದು. ಸೆಕ್ಷನ್ 1 ಜಾಗ್ರಫಿ ನೋಡಿದ್ವಿ, ಸೆಕ್ಷನ್ 2 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿದ್ವಿ, ಸೆಕ್ಷನ್ 3 ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡಿದ್ವಿ. ಸೊ ಈ 3 ಸೆಕ್ಷನ್ಗಳನ್ನು ಒಳಗೊಂಡು 250 ಮಾರ್ಕ್ಸಿನ ಒಂದು ಪೇಪರ್ ನಿಮಗೆ ಇರುವಂಥದ್ದು. 250 ಮಾರ್ಕ್ಸು, 3 ಸೆಕ್ಷನ್ಗಳು, ಒಂದು ಸೆಕ್ಷನ್ನಲ್ಲಿ 6-7 ಚಾಪ್ಟರ್ಸ್ಗಳು ಬರ್ತವೆ. ಸೊ ಇದರಲ್ಲಿ ಮೊದಲೇದು 6, ಇವೆರಡು 7 ಸೇರಿ ಒಟ್ಟು 20 ಚಾಪ್ಟರ್ಗಳನ್ನು ಒಳಗೊಂಡ ನಿಮ್ಮ GS ಪೇಪರ್ ನಂಬರ್ 3 ಇದೆ. ಒಂದೊಂದು ಸೆಕ್ಷನ್ ಮೇಲೆ 75-80 ಮಾರ್ಕ್ಸ್ಗಳನ್ನು ಅವನು ಕೇಳ್ತಾನೆ. ಎಲ್ಲ ಸೆಕ್ಷನ್ಗಳು ಸೇಮ್ ಇಂಪಾರ್ಟೆನ್ಸನ್ನು ಹೊಂದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಚೆನ್ನಾಗಿ ಓದ್ಕೊಳ್ರಿ, ಪ್ರಾಕ್ಟೀಸ್ ಮಾಡಿಕೊಳ್ರಿ. ಮುಂದಿನ ಸರಣಿನಲ್ಲಿ ನಿಮ್ಮ ಉಳಿದ 2-3 GS ಪೇಪರ್ಗಳ ಮಾಹಿತಿಯನ್ನು ಕೂಡ ಇದೇ ರೀತಿ ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಳ್ರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.